नमस्तुभ्यं भीम प्रबलतम कृष्णेष्ट भगवन् नमः श्रीमन् मध्व प्रदिश सुदृशन्नो जय जय श्री गुरुभ्यो नमः जन्मादिशेतोन्मयादितरतश्चार्तेषु विज्ञस्वरार्तेने ब्रह्मरदायादि कवये मुह्यन्ति यं सूरयः तेजोवारिमृदामिता विनिमयो यत्र त्रिसर्गो मृषा ನಿರಸ್ತೋ ಕಂ ಸತ್ಯಂ ಪರಂ ಧೀಮಹಿ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮ್ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯ ಮುದೀರೇ ಭಾಗವತದ ಚಿಂತಕರಿಗೆ ವಂದನೆಗಳು ಸುತ್ತಮುತ್ತಲು ಹರಿಡಿಕೊಂಡಿರುವ ಭಗವಂತನ ಬಹುರೂಪಗಳ ಬಗ್ಗೆ ಚಿಂತನೆಗೈಯಬೇಕೆನ್ನುವ ಭಾಗವತದ ಭಗವಂತನ ಬಗ್ಗೆ ಹೇಳಿರತಕ್ಕ ಧರ್ಮದ ಆದೇಶದಂತೆ ಧ್ರುವ ನಾನಾ ರೂಪನಿಗೆ ನಮಸ್ಕಾರವೆಂದು ಮತ್ತೆ ಮತ್ತೆ ಭಗವಂತನ ಭವ್ಯತೆಯನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾನೆ किम् वायुमग्निम् सलिलम् महीम् च ज्योतींषिसत्त्वानि दिशो द्रुमादीन् सरित्समुद्रांश्च हरेः शरीरम् यत्किञ्च भूतम् प्रणमेत् अनन्यम् इल्लि पञ्चभूतगलजतयल्लि ज्योतींषि ಸತ್ವಾನಿ ಒಂದು ದೃಷ್ಟಿಯಿಂದ ಸತ್ವ ಜ್ಯೋತಿಸ್ಸುಗಳು ಅಂತ ವಿಶೇಷಣ ವಿಶೇಷಣ ಭವಗಳಿಂದ ಚಿಂತನೆ ಮಾಡಿದರೆ ವಿಶೇಷ ವಿಶೇಷಣಗಳಿಂದ ಪ್ರತ್ಯೇಕವಾಗಿ ನೋಡಿಕೊಂಡಾಗ ಸತ್ವ ಶಬ್ದಕ್ಕೆ ಪ್ರತ್ಯೇಕವಾದ ಪ್ರಾಣಿ ವಿಶೇಷಗಳು ಅಂತ ಅರ್ಥ ಬರುತ್ತದೆ ಅದರಂತೆ ಮುಂದೆ ದಿಶಃ ದ್ರಮಾದೀನ್ ಅಂತ ಆದಿಪದದಿಂದ ನಾನು ಮರಗಳ ಜೊತೆಯಲ್ಲಿ ಪರ್ವತಗಳನ್ನು ಚಿಂತನೆ ಮಾಡಿದ್ರಿ ಸರಿತ ಸಮುದ್ರಾಂಶ ಅನ್ನುವ ನಿಮತ್ತ ಚಕಾರದಿಂದ ನೀರು ನೀರು ನೀರುಗಳ ಬಗ್ಗೆ ಮಾತಾಡಬೇಕಾಗಿದೆ ಇವನ್ನೆಲ್ಲ ಪ್ರಾಚೀನರು ಗುರುತಿಸಿದ್ದಾರೆ ನದಿಗಳು ಸಂಬಂಧಪಟ್ಟಂತೆ ನಾಮಗಳನ್ನು ಪಡೆದಿವೆ ಸಮುದ್ರ ಸ್ಥಾನ ವಿಷಯದಿಂದ ಹೆಸರು ಪಡೆದಿದೆ ಮತ್ತು ಚಕಾರದಿಂದ ಸರಿ ಸರಿಸಮುದ್ರಾಂಶ ಸ್ನಾನಕ್ಕನುಗುಣವಾಗಿ ತೀರ್ಥಗಳಂತೆ ಜಲಾಶಯಗಳ ಬಗ್ಗೆ ಚಕಾರವು ಇಲ್ಲಿ ಉಲ್ಲೇಖನೀಯವಾಗಿದೆ ತಟಾಕಗಳು ಸರೋವರಗಳು ಪುಷ್ಕರಣಿಗಳು ಈ ಎಲ್ಲ ಅರ್ಥಗಳು ಪ್ರಪ್ರತ್ಯೇಕವಾದ ವ್ಯವಸ್ಥೆಗಳು ಅದರಲ್ಲಿ ಒಂದಂಶ ಮುಖ್ಯವಾದದ್ದು ಕೂಪ ಬಾವಿ ಬಾವಿ ಎನ್ನುವುದು ಇವತ್ತು ಸಾಮಾನ್ಯ ಕೊನೆಯ ಘಟ್ಟದ ಪಾವಿತ್ರ್ಯವನ್ನು ಕೊಡುವ ಸ್ನಾನವನ್ನು ನಡೆಸಲು ಸುಗ ಇರುವ ಒಂದು ಮಾಧ್ಯಮ ಅನಿಸಿದೆ ಇದರಲ್ಲಿ ಒಂದು ಹತ್ತು ಮುಖವನ್ನು ಹಿಂದಿನವರು ಗುರುತಿಸಿದ್ದಾರೆ ಅಲ್ಲಿ ಭಗವಂಧನ ರೂಪ ವೈಭವದ ಬಗ್ಗೆ ಚಿಂತನೆ ಮಾಡುತ್ತಾ ಇರುವಾಗ ಪಂಚಗವ್ಯದ ಪಂಚಾಯತನದ ಚಿಂತನೆಯ ಸುತ್ತಲೇ ಭಗವಂತ ನೆಲೆಗೊಂಡ ಹತ್ತು ಮುಖದ ಹತ್ತು ರೂಪದ ಬಾವಿಗಳು ಇದು ಜನ ಗುರುತಿಸುವುದು ಬಹಳ ವಿರಳ ಬಾವಿಗೂ ಒಂದು ಹೆಸರಿದೆಯೇ ಬಾವಿಗೊಂದು ಅಳತೆಗೆ ರೂಪವಿದೆಯೇ ಗೌಜಿ ಇದೆಯೇ ಅಂತ ರೂಪ ಇದ್ರೆ ಗೌಜಿ ಇರಲೇಬೇಕು ತಾನೆ ರೂಪಾಂತರದಿಂದಾಗಿ ನಾಮಾಂತರವನ್ನು ಗುರುತಿಸಲಾಗಿದೆ ಅಲ್ಲಿನ ವೈಶಿಷ್ಟ್ಯವನ್ನು ತಿಳಿಯಬಹುದಾಗಿದೆ ಸುಮಾರಾಗಿ ಅಂದ್ರೆ ಅಧಿಕೃತವಾದ ಹೇಳಿಕೆಯಂತೆ ಬಾವಿಯ ಮೇಲ್ಗಡೆಯ ವ್ಯಾಸ ವ್ಯಾಸ ಅಂದ್ರೆ ಮಧ್ಯ ಕೇಂದ್ರವನ್ನು ಹಾದು ಹೋಗುವ ಗೆರೆ ಎರಡು ಬದಿಯಲ್ಲಿ ವೃತ್ತಾಕಾರದ ಅದು ಯಾವುದೇ ಬಗೆಯಾದ ಆಕಾರದಲ್ಲಿದ್ದರೂ ಒಟ್ಟು ಬಾವಿಯ ವ್ಯಾಸದ ಲೆಕ್ಕಾಚಾರದ ಮೇಲೆ ವ್ಯವಸ್ಥೆಗೊಂಡಂತೆ ವ್ಯಕ್ತಿಯ ಅನುಕೂಲಕ್ಕನುಗುಣವಾಗಿ ಯಜಮಾನನ ಲೆಕ್ಕಾಚಾರದಲ್ಲಿ ನಾಲ್ಕು ಮೊಳಕ್ಕಿಂತ ಮೊಳ ಅಂದ್ರೆ ಮಣಿಗಂಟಿಗಿಂತ ಕೈಯ ಗಂಟಿಗಿಂತ ಬೆರಳ ಮಧ್ಯ ಬೆರಳ ತುದಿಯವರೆಗಿನ ಲೆಕ್ಕ ಮೊಳ ಅಂದ್ರೆ ಈ ನಾಲ್ಕು ಮೊಳಕ್ಕಿಂತ ಕಡಿಮೆಯ ಅಳತೆಯಲ್ಲಿ ಒಂದೊಮ್ಮೆ ವ್ಯಾಸ ಬಾವಿಯ ಮೇಲ್ಭಾಗ ಮೋರೆ ಬಾಯಿ ಅಂತೇವೆ ಅದಿದ್ರೆ ಅದು ನಿಜವಾಗಿ ಅಂತ ಕರೆಯತಕ್ಕಂತಹ ಶಬ್ದ ಕೂಪ ಅಂತ ಲೆಕ್ಕದಲ್ಲಿ ದೊಡ್ಡ ಸಂಗತಿ ಅಲ್ಲದು ಅಳತೆಗೆ ಇನ್ನೂ ಸಿಕ್ಕಿಲ್ಲ ಅಂತ ಅರ್ಥ ಇನ್ನು ಅಳತೆ ಬರಲಿಲ್ಲ ನಾಲ್ಕಕ್ಕಿಂತ ಕೆಳಗಿನತ್ತು ನಾಲ್ಕು ಇಲ್ಲಾಗಿದೆ ಏನು ಮೂರುವರೆಯೋ ಮೂರೋ ಎಲ್ಲ ಒಬ್ಬ ವ್ಯಕ್ತಿಯ ಮೊಳದಲ್ಲಿ ಅವನ ಯಜಮಾನನ ಕೈಯ ಲೆಕ್ಕಾಚಾರದಲ್ಲಿ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ದಂಡೆಯ ಒಳಬದಿಗೆ ಹೊರಬದಿಗೆ ಅಲ್ಲ ಹೊರಬದಿಯನ್ನು ನೀವು ಎಷ್ಟು ಅಗಲದಲ್ಲಿ ಮಾಡಲಿಕ್ಕೆ ಬರಬಹುದು ಒಳಬದಿಯಲ್ಲಿ ನೀರು ಹಿಡಿಯುವ ಪಾತ್ರ ಅದು ಆ ಲೆಕ್ಕದಲ್ಲಿ ಒಳಬದಿಯಲ್ಲಿ ಮತ್ತೆ ಹಾಗೆ ದಂಡೆಯನ್ನು ಹೊರಗಿಂದ ಕಟ್ಟುತ್ತಾರೆ ಕೆಲವೊಮ್ಮೆ ದಂಡೆಯನ್ನು ಒಳಮುಖಕ್ಕೆ ಹಾಕಿಕೊಂಡು ಬಾವಿಯನ್ನು ಹೊರಗಿಂದ ಒಳಗೆ ದೊಡ್ಡದು ಮಾಡಿಯಾರು ಹಾಗಾಗಿ ಬಾವಿಯ ವಿನ್ಯಾಸ ನಮಗೆ ಮುಖ್ಯ ನೀರಿಡಿಯುವ ಪಾತ್ರೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಾಲ್ಕು ಮೊಳದ ಒಳಗೆ ಇದ್ರಲ್ಲಿ ಅಳತೆಯಲ್ಲಿ ನಾಲ್ಕಕ್ಕೆ ಸಿಗದೇ ಇದ್ರೆ ಅದು ನಿಜವಾಗಿ ಕೂಪ ಕೂ ಅಂದ್ರೆ ಒಂದು ದೃಷ್ಟಿಯಿಂದ ಕೂ ಶಬ್ದ ಕರ್ತವ್ಯ ನೆಲ ಅಂತಲ್ವಾ ನೆಲದಲ್ಲಿ ಉಪ ಅಂದ್ರೆ ಉದಪಾನಕ್ಕೆ ಅನುಕೂಲ ಆಗುವಂತೆ ನೀರು ಕುಡಿಯುವ ನೀರೇ ಕುಡಿಯಬೇಕಾದ ನೀರು ಅಥವಾ ಕಾ ಅಂದ್ರೂ ಹಾಗೆ ಕಾ ಅಂದ್ರೆ ನೀರೇ ನೀರು ಪೂರ್ತಿಯಾಗಿ ಇಲ್ಲಿ ಸೇರಿಕೊಂಡದ್ದು ಅನ್ನುವ ನೆಲೆಯಲ್ಲಿ ಪಾನಯೋಗ್ಯವಾದ ನೀರು ನೆಲದಲ್ಲಿ ಕುಡಿಯಬೇಕಾದ ದ್ರವ್ಯ ಅನ್ನುವ ವಿಷಯದಲ್ಲಿ ಕೂಪ ಅದಕ್ಕಿಂತ ಕೆಳಗಿನತ್ತು ಇನ್ನು ನಾಲ್ಕರಿಂದ ಲೆಕ್ಕಾಚಾರಸುರು ಕ್ರಮಬದ್ಧವಾಗಿ ನಾಲ್ಕು ಮೊಳ ಒಂದೊಮ್ಮೆ ವ್ಯಾಸ ಬಂದಲ್ಲಿ ಆ ಬಾವಿಯನ್ನು ಶ್ರೀಮುಖ ಬಾವಿ ಅಂತ ಕರೀತಾರೆ ಮೊದಲ ಲೆಕ್ಕಾಚಾರದಲ್ಲಿ ಸಾಮಾನ್ಯವಾಗಿ ಅಲ್ಲಿಂದ ಶುರು ಇನ್ನು ಮುಂದೆ ಒಂದೊಂದೇ ಮೊಳ ಹೆಚ್ಚಿಗೆ ಆಗ್ತಾ ವ್ಯಾಸ ಹೆಚ್ಚಿಗೆ ಆಗ್ತಾ ಮೊಳ ಹೆಚ್ಚಿಗೆ ಅಂದ್ರೆ ವ್ಯಾಸದ ಲೆಕ್ಕಾಚಾರದಲ್ಲಿ ಒಂದು ಮೊಳ ಅಧಿಕ ಬಂದಾಗಿ ಹೆಸರು ಬೇರೆ ಆಗ್ತಾ ಬರ್ತದೆ ಹಾಗಾಗಿ ಐದು ಮೊಳ ಇದ್ರೆ ಉದ್ದಕ್ಕೆ ಒಂದೊಮ್ಮೆ ಈ ದಂಡೆಯಿಂದ ದಂಡೆಗೆ ದಂಡೆಯ ಒಳಬದಿಗೆ ಬಾವಿ ತೆರೆದುಕೊಂಡಲ್ಲಿ ಅಂದ್ರೆ ಬಾವಿಯ ಗಾತ್ರದಲ್ಲಿ ಒಂದೊಮ್ಮೆ ನಿಮಗೆ ಐದು ಮೊಳ ಉದ್ದನೆಯ ಗೆರೆ ಬರುವುದಾಗಿದ್ರೆ ಮದ್ಯಬಿಂದು ಹಾಗೆ ಹಾದು ಹೋಗುವ ಹಾಗೆ ಅದಕ್ಕೆ ವಿಜಯ ಅಂತ ಹೆಸರು ಅದಕ್ಕಿಂತ ಜಾಸ್ತಿ ಆರು ಮೊಳ ಅದಕ್ಕೆ ಪ್ರಾಂತ ಅಂತ ಕರೀತಾರೆ ಹೀಗೆ ಏಳು ಮೊಳಕ್ಕೆ ಬಂದಾಗ ಅದನ್ನು ದುಂದುಬಿ ಅಂತ ಗುರುತಿಸುತ್ತಾರೆ ಎಂಟು ಮೊಳ ಉದ್ದ ಸಿಕ್ಕಿದರೆ ಅದು ಮನೋಹರ ಅಂತ ಅನಿಸುವ ಬಾವಿ ಒಂಬತ್ತು ಮೊಳಕ್ಕೆ ಚುಡಾಮಣಿ ಅಂತ ಗುರುತಿಸಿದ್ದಾರೆ ಹತ್ತು ಮಳ ಉದ್ದನೆಯ ವ್ಯಾಸವುಳ್ಳ ಬಾವಿಯ ಹೆಸರು ದಿಗ್ಭದ್ರ ಹನ್ನೊಂದನೆಯ ಲೆಕ್ಕಾಚಾರಕ್ಕೆ ಅದು ಜಯ ಎನಿಸ್ತದೆ ಹನ್ನೆರಡು ಮೊಳ ವ್ಯಾಸ ಬಂದ್ರೆ ಅದು ನಂದ ಆಗ್ತದೆ ಹದಿಮೂರಕ್ಕೆ ಶಂಕರ ಅಂತ ಗುರುತಿಸ್ತಾರೆ ಮತ್ತೆ ಹದಿನಾಲ್ಕು ಹದಿನಾಲ್ಕಿಂದ ಎಷ್ಟು ದೊಡ್ಡದಾಗುತ್ತೆ ಸಾಮಾನ್ಯ ಒಂದು ಮೊಳ ಎರಡು ಉದ್ದ ಇರುತ್ತೆ ಸ್ವಲ್ಪ ಕಡಿಮೆ ಇರಬಹುದು ಹಾಗಾಗಿ ಹದಿಮೂರರಷ್ಟರ ಬಗ್ಗೆ ಮಾತಾಡಿದ್ರು ಹದಿಮೂರು ಅಂದಾಗ ಇಪ್ಪತ್ತೈದು ಅಡಿಗಿಂತಲೂ ಉದ್ದಕ್ಕೆ ಆಗುತ್ತೆ ಅದು ಸರೋವರಕ್ಕೆ ಲೆಕ್ಕಾಚಾರಕ್ಕೆ ಹೋಗುತ್ತೆ ಹಾಗಾಗಿ ಇಷ್ಟರವರೆಗಿನ ಲೆಕ್ಕವನ್ನು ಅವರು ಕೊಡ್ತಾರೆ ಯಾಕೆಂದ್ರೆ ಹತ್ತು ಮುಖದಿಂದ ಅದನ್ನು ಗುರುತಿಸಿದ್ದಾರೆ ಹತ್ತು ಹೆಸರು ಕೊಟ್ಟರು ಹತ್ತು ಜಾತಿಯನ್ನು ಹೇಳಿದರು ನಾಲ್ಕರಿಂದ ಹಿಡಿದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮೊಳದವರೆಗೆ ಆ ಗುರುತಿಸಿದ ನಾಮವಿಶೇಷದಲ್ಲಿ ನಾವು ಭಗವಂತನ ರೂಪವಿಶೇಷವನ್ನು ಗುರುತಿಸಲಿಕ್ಕೆ ಆಗ್ತದೆ ಅಂತ ಅದು ಹೇಳಿದ್ವಿ ನಾನಾ ರೂಪಾಯ ಸರಿದು ಸಮುದ್ರಾಂಶ ನದಿಗಳು ಸಮುದ್ರಗಳು ಜತೆಯಲ್ಲಿ ನಮ್ಮ ನಮ್ಮ ಮನೆ ಅಂಗಳದಲ್ಲಿ ನೆಲೆಗೊಂಡ ಜಲಾಶಯಗಳು ಯತ್ಕಿಂಚ ಭೂತಂ ಪ್ರಣಮೇತ್ ಹಾಗಾಗಿ ಬಾವಿಗೆ ಪ್ರದಕ್ಷಿಣೆ ಬಂದು ಜಲಾಶಯಕ್ಕೆ ಪ್ರದಕ್ಷಿಣೆ ಬಂದು ಸರೋವರಕ್ಕಾದರೂ ಪ್ರದಕ್ಷಿಣೆ ಬಂದು ಸ್ನಾನದ ಮೊದಲು ಬೆಳಿಗ್ಗೆ ತೀರ್ಥ ದೇವತೆಗೆ ನಮಸಿ ಮುಂದುವರಿಸಬೇಕು ಸ್ನಾನವನ್ನು ಅಂತ ಆದೇಶ ಮಾಡಿದ್ದಾರೆ ಅದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಈ ಬಾರಿ ಗುರುತಿಸಿದ್ದೇನೆ ಹಾಗಾಗಿ ಯಾವ ಬಾವಿಯದು ಎಲ್ಲಿ ಸ್ನಾನ ಮಾಡ್ತಿದ್ದೀರಿ ಅನ್ನುವ ಕಲ್ಪನೆಯಾದರೂ ಬರುವಂತೆ ಈ ಪ್ರಮಾಣ ವಿಶೇಷಗಳು ಅದನ್ನ ಅಲ್ಲಿ ಹೇಳಿಲ್ಲ ಶ್ರೀಮುಖ ಅಂದ್ರೆ ಮೊದಲ ನಾಮ ಅದು ಚಂದವಾದ ಮೋರಿ ಪ್ರೋಷ್ಠೀಶ ವಿಗ್ರಹ ಬಹಳ ಚಂದವಾಗಿ ವಾದರಾಜರು ಕರೆದಿದರು ಎಷ್ಟು ಚಂದವಾದ ಮೋರೆ ಅಂದ್ರೆ ಬಾಯಿ ಮುಖ ತುಟಿ ಉಳ್ಳಂತಹ ಪ್ರಾಣಿ ನೀನು ಅಂತ ಮತ್ಸ್ಯನ ಭಗವಂತನ ರೂಪವಿಶೇಷವನ್ನು ಚಿಂತನೆ ಮಾಡುವಾಗ ಮುದ್ದಾದ ತುಟಿ ಉಳ್ಳ ರೂಪವಿಶೇಷವದು ಅಂತ ಪ್ರಾರ್ಥನೆ ಮಾಡುತ್ತಾರೆ ಹಾಗಾಗಿ ಶ್ರೀಮುಖ ಬಹಳ ಚಂದವಾದ ಮೋರೆಯವನು ಅಂತ ಭಗವಂತನನ್ನು ಗುರುತಿಸಿದ್ರು ಅದರ ಬಟ್ಟು ಎರಡನೆಯ ನಾಮ ವಿಜಯ ಅಂತ ವಿಶೇಷವಾಗಿ ಜಯವನ್ನು ತಂದುಕೊಟ್ಟ ದೇವತೆಗಳಿಗೆ ಯಾವತ್ತು ಸೋಲ್ತೇನೆ ಅಂತ ದೇವತೆಗಳು ದೈತ್ಯರಿಂದ ನೊಂದು ಮಾತಾಡಿಕೊಂಡ್ರು ಅದಕ್ಕೆ ಭಗವಂತ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಮೃತದ ಮಥನದ ಚಿಂತನೆಯನ್ನಿಟ್ಟ ಹಾಗೆ ಕೂರ್ಮನಾಗಿ ಅಮೃತ ಬರುವಲ್ಲಿ ಪಾತ್ರ ವಹಿಸಿದ ರೂಪ ಅದು ವಿಜಯ ಮತ್ತೆ ಪ್ರಾಂತ ಅದು ವರಾಹ ರೂಪ ಅದು ಪ್ರಾಂತ ಶಬ್ದಕ್ಕೆ ತುಂಬಾ ರೀತಿಯ ಅರ್ಥ ಇದೆ ಒಂದು ದಡೆ ಅಂತ ದಂಡೆ ತೀರ ಒಂದು ಕೊನೆ ಒಂದು ಬೇಲಿ ಬಹಳ ವಿಚಿತ್ರವಾದ ನಿರ್ಣಯ ಒಂದು ಅದ್ಭುತವಾದ ಕೊನೆಯನ್ನು ತನ್ನವನಿಗೆ ತನ್ನ ಪರಿಚಾರಕನಿಗೆ ಕೊನೆಯನ್ನು ಕೊಟ್ಟ ಮೊತ್ತ ಮೊದಲ ರೂಪವಿಶೇಷ ಅದು ಜಯವಿಜಯರು ಶಾಪಗ್ರಸ್ತರಾದಾಗ ದ್ವಾರಪಾಲಕರು ವರಾಹನಿಂದಾಗಿ ಮೊದಲ ಸಂಹಾರ ಮತ್ತೆ ಎರಡನೇ ಅಕ್ಷರ ಸಂಹಾರದ ಬಳಿಕ ಎರಡನೇ ಕಶುಮ ನರಸಿಂಹನಿಂದ ಅವರೇ ಮತ್ತೆ ರಾಮನಿಂದ ರಾವಣ ಕುಂಭಕರ್ಣರಾಗಿ ಮತ್ತೆ ಕೃಷ್ಣನಿಂದ ದಂತ ದಂತವಕ್ರರಾಗಿ ಹಾಗೆ ಆರಂಭದ ಬೇಟೆ ಅದು ಉದ್ಧಾರ ಮಾಡತಕ್ಕ ವ್ಯವಸ್ಥೆ ಪರಿಚಾರಕನಿಗೆ ಸೇವೆಯವನಿಗೆ ಕೊಟ್ಟ ಒಂದು ನಿರ್ಣಯದ ಗೆರೆಯಾಗಿ ವರಾಹನ ಚಿಂತನೆ ಅತ್ಯಂತ ಹತ್ತಿರದಲ್ಲಿ ಸತ್ಯಲೋಕದಲ್ಲಿ ಚತುರ್ಮುಖನ ನಾಸಾವಿವರದಲ್ಲೇ ಅವತರಿಸಿದ ರೂಪವದು ನಾಲ್ಕನೆಯದ್ದು ದುಂದುಭಿ ಇಂತ ನಾಲ್ಕನೆಯದ್ದು ಅಂದರೆ ಏಳು ನಾಲ್ಕರಿಂದ ಶುರುಮೊಳ ಉದ್ದ ಏಳು ಮೊಳದಲ್ಲಿ ವ್ಯಾಸವನ್ನು ಪಡೆದ ಬಾವಿಗೆ ಹೆಸರು ದುಂದಬಿ ಬಾವಿ ಅಂತ ಹೆಸರು ಕೂಪ ಎನ್ನುವುದು ಸಾಮಾನ್ಯ ನಾಮ ಅದಕ್ಕೆ ಹೆಸರದು ದುಂದಬಿ ಕೂಪ ಅಂತ ದೇವ ದೇವದುಂದಿಬಿ ಮತ್ತೇನು ಮೊಳಗಿದ್ದೆ ಗರ್ಜನೆ ಮಾಡಿದ್ದೆ ಬ್ರಹ್ಮಾಂಡ ತಾಗುವ ಹಾಗೆ ಸದ್ದು ಮಾಡಿದ ದುಂದಬಿ ಬಾರಿಸುವಂತೆ ಬಹಳ ದೊಡ್ಡದಾದ ವೈಭವವುಳ್ಳ ವ್ಯಕ್ತಿ ಭಗವಂತ ನರಸಿಂಹ ಐದನೆಯ ನಾಮ ಮನೋಹರ ಅಂತ ಎಂಟು ಮೊಳ ಉದ್ದದ ಬಾಯಿಯ ಬಾವಿಗೆ ಹೆಸರು ಚಂದ ಅಂತ ಅರ್ಥ ಚಂದವೇ ಮತ್ತೇನು ವಾಮನ ಅಂದ್ರೆ ಚಂದ ಅಂತಲೇ ಅರ್ಥ ವಾಮನ ಶಬ್ದಕ್ಕೆರ್ತೇನೆ ಚೆಲುವ ಅಂತ ಮುಂದೆ ಒಂಬತ್ತು ಮೊಳದ ವ್ಯಾಸವುಳ್ಳ ಬಾವಿಗಾದ್ರೆ ಚೂಡಾಮಣಿ ಅಂತ ಹೆಸರು ಕ್ಷತ್ರ ರಾಶಿಗಳನ್ನೆಲ್ಲ ಮತ್ತೆ ಸಂಹಾರ ಮಾಡಿ ಬಹಳ ದೊಡ್ಡ ಚೂಡಾವಣಿಯಾಗಿ ಜ್ಞಾನದ ಕಿರಣವಾಗಿ ಕ್ಷತ್ರ ಕ್ಷತ್ರಕ್ಷಯಾಯ ಅಂತಾರೆ ಕ್ಷತ್ರಿಯರ ನಶಕ್ಕಾಗಿ ಮೆರೆದು ಬಂದ ಒಬ್ಬ ಬ್ರಹ್ಮ ಬ್ರಹ್ಮದ್ವಿಟಿಗಳಿಗೆಲ್ಲ ಬಹಳ ಜೋರಾದ ವೀರ ಜ್ಞಾನಿವರ್ಗಕ್ಕೆ ಬ್ರಾಹ್ಮಣ ವರ್ಗಕ್ಕೆ ವೈದಿಕ ವರ್ಗಕ್ಕೆ ಅತ್ಯಂತ ಹೆಚ್ಚಿನ ಮುಕುಟಪ್ರಾಯವಾದ ಸಂಗತಿಯಾಗಿ ಮೆರೆದವ ಪರಶುರಾಮ ಮತ್ತೆ ದಿಗ್ಭದ್ರ ಅಂತ ರಾಮಭದ್ರನೇ ರಾಮಚಂದ್ರನನ್ನೇ ಕರೆದ ಬಗೆ ಅದು ಹತ್ತು ಮೊಳದ ಆ ವಿಸ್ತಾರದ ವ್ಯಾಸದ ಬಾವಿಗೆ ಮತ್ತೆ ಜಯನಾಮ ಜಯಕೂಪ ಅಂತ ಹನ್ನೊಂದರಕ್ಕೆ ಬಂದಾಗ ಅದು ಜಯ ಅಂದರೆ ಕೃಷ್ಣವೇ ಹದಿನೆಂಟರವ ಗೀತೆಗೆ ಮಹಾಭಾರತಕ್ಕೆ ಮಹಾನಾಯಕನಾಗಿ ಬಂದವ ಜಯ ಎಲ್ಲ ಪುರಾಣಗಳ ಒಕ್ಕೊರಳ ವಾದವಾಗಿ ನಿಂತವ ಭಗವಂತ ಹಾಗಾಗಿ ಕೃಷ್ಣ ಕೃಷ್ಣ ಇಬ್ರೂ ಆಗಿಬಿಡ್ತಾರಲ್ಲಿ ವ್ಯಾಸರು ಕೃಷ್ಣ ಜಯ ಯಾದವ ಕೃಷ್ಣನು ಕೃಷ್ಣ ಜಯನಾಗ್ತಾನೆ ಹಾಗಾಗಿ ಜಯ ನಾಮಕವಾದ ಕೂಪ ಕೊನೆಗೆ ನಂದ ಮತ್ತು ಶಂಕರ ಅಂತ ಬುದ್ಧ ಮತ್ತು ಕಲ್ಕಿಯನ್ನು ಗುರುತಿಸಿದ ಬಗೆ ಆನಂದವನ್ನು ಪಡೆಯತಕ್ಕಂತಹ ಜ್ಞಾನಾನಂದದ ಅದು ಪ್ರಬುದ್ಧವಾದ ಮೂರ್ತಿ ನಂದ ಕೊನೆಗೆ ಲೋಕಕ್ಕೆ ಸುಖವನ್ನು ಕೊಡತಕ್ಕಂತಹ ಕಲ್ಕಿ ಶಂಕರನಾಗಿ ಸುಖಗರನಾಗಿ ದುಷ್ಟರ ಸಂಹಾರದೊಂದಿಗೆ ಹೀಗೆ ಯೋಗ್ಯ ಯುಗವನ್ನು ಮತ್ತೆ ಪ್ರತಿಷ್ಠೆಗೈಯುವ ಭಗವದ್ರೂಪ ವಿಶೇಷಗಳಲ್ಲಿ ದಶಾವತಾರ ರೂಪಗಳ ಹಿನ್ನೆಲೆಯಲ್ಲಿ ದಶಕೂಪಗಳ ಚಿಂತನೆಯನ್ನು ಸರಿ ಸಮುದ್ರಾಂಶ ಇದೆಲ್ಲ ಬಹಳ ರಹಸ್ಯವಾದ ಉಪಾಸನೆಗಳ ಮಟ್ಟಿನಲ್ಲಿ ಅದನ್ನು ಉಲ್ಲೇಖ ಮಾಡಿತ್ತು ಹೆತ್ಕಿಂಚ ಭೂತಂ ಪ್ರಣವೇತ್ ಎಂದು ಹೇಳಿದೆ ಜ್ಯೋತಿಂಷಿ ಸತ್ವಾನಿ ಎನ್ನುವಲ್ಲಿಯೂ ಪ್ರತ್ಯೇಕತೆ ಇದೆ ಪ್ರತ್ಯೇಕವನ್ನು ಹೇಳುತ್ತಾರೆ ಅಂತ ಅಂದರೆ ಪ್ರಾಣಿಗಳನ್ನು ಹೇಳುತ್ತಾರೆ ಅಂತ ಸತ್ವ ಜೀವವಿಶೇಷಗಳ ವೈವಿಧ್ಯ ಇದು ಒಂದು ರಹಸ್ಯವಾದ ಉಪಾಸನೆಯ ಮುಖ ಉತ್ಸವದ ಸಂದರ್ಭಗಳಲ್ಲಿ ಭಗವಂತನ ವೈಭವಗಳನ್ನು ದಾಖಲಿಸುವಲ್ಲಿ ಪ್ರಾಣಿಗಳನ್ನೆಲ್ಲ ಉತ್ಸವಕ್ಕೆ ತರ್ತಾರೆ ವಾಹನಗಳನ್ನಾಗಿ ಮಾಡುತ್ತಾರೆ ಇದು ನನ್ನ ತಂತ್ರ ಸಮೀಕ್ಷೆಯಲ್ಲಿ ಬರತಕ್ಕ ಸಂಗತಿ ಅದು ಅದರಲ್ಲಿ ಒಂದು ದೃಷ್ಟಿಯಿಂದ ಹತ್ತು ರೂಪಗಳ ಬೆಳವಣಿಗೆ ಉಂಟಲ್ಲಿ ಹೇಳುವಾಗ ವಾಹನಗಳನ್ನೆಲ್ಲ ಹೇಳಿದ್ರು ಇಲ್ಲಿ ಜ್ಯೋತಿಂಶಿ ಸತ್ವಾನಿ ಸರಿತ್ ಸಮುದ್ರ ದಿಶಾ ಧ್ರುಮಾದಿನ್ ಪ್ರಣಮೇತ್ ನಮಸ್ಕಾರ ಮಾಡಲಿಕ್ಕುಂಟು ಅಂತ ದೇವರ ವಾಹನಕ್ಕೆ ನಮಸ್ಕಾರ ಮಾಡಲಿಕ್ಕುಂಟು ವಾಹನದಲ್ಲಿ ದೇವತೆಗಳನ್ನು ಅಮಾಹನೆ ಮಾಡಲಿಕ್ಕುಂಟು ಅಲ್ಲಿಂದ ಮುಂದಕ್ಕೆ ಭಗವಂತನ ನಿಟ್ಟು ಸಂತೋಷ ಸಂಭ್ರಮಿಸಿಕೊಳ್ಳಬೇಕು ಇದು ನಾನಾ ರೂಪದಲ್ಲಿ ಒಂದು ರೂಪ ದೇವರು ಯಾವ ನೆಲೆಯಲ್ಲಿ ಈಗ ಕೂಪದಲ್ಲಿ ರೂಪ ಇದ್ದಾನೆ ನೋಡಿದನು ಕೂಪಗತ ರೂಪಗಳು ಮನೆಯ ಅಂಗಳದಲ್ಲೇ ನೆಲೆಗೊಂಡ ನಮ್ಮದೇ ಮನೆ ನಾವೇ ಪ್ರತಿನಿತ್ಯ ಹೇಳುತ್ತೇವೆ ಅಥವಾ ಸ್ನಾನ ಮಾಡಿ ನೀರನ್ನು ತಂದು ಉಪಯೋಗಿಸಿಕೊಳ್ಳುತ್ತೇವೆ ಆದರೂ ನಮ್ಮ ಬಾವಿಯ ನಾವವಿಶೇಷ ಏನು ರೂಪವಿಶೇಷ ಇದ್ದದ್ದರಿಂದ ಅಂತ ಗೊತ್ತಿಲ್ಲ ಆಕಾರ ಬೇರೆಯಾದಾಗ ರೂಪಗಳು ಬೇರೆ ಅನಿಸಿಕೊಳ್ಳುತ್ತವೆ ಅಂಥದ್ದಕ್ಕೆ ಹೆಸರುಗಳು ಬೇರೆ ಇರುತ್ತವೆ ಅಲ್ಲಿ ಪ್ರತಿಷ್ಠಿತನಾದ ಭಗವಂತನ ರೂಪವಿಶೇಷ ಇರುತ್ತೆ ನಮ್ಮನೇದು ಮಾಮೂಲಿ ಮೊದಲ ಸಾಲಿನಲ್ಲಿ ಬರುವಂಥದ್ದು ನಾಲ್ಕಕ್ಕೆ ನಿಂತಿದೆ ಹಾಗಾಗಿ ಅದು ಮತ್ಸ್ಯರೂಪನಿಗೆ ಸಂಬಂಧಪಟ್ಟಂತೆ ಒಳಬದಿಯಿಂದ ಸ್ವಲ್ಪ ದೊಡ್ಡದು ಬಂದರೆ ನಾಲ್ಕು ರಾಜಿಗೆ ಹೋದ್ರೆ ಐದಕ್ಕೆ ಅದು ಕೂರ್ಮನೆಗೆ ಸಂಬಂಧಪಟ್ಟಂತೆ ಹೀಗೆ ಮತ್ಸ್ಯ ಕುರ್ಮಗಳು ಹೆಚ್ಚಾಗಿ ಮತ್ಸ್ಯ ಕುರ್ಮಗಳನ್ನೇ ಇಟ್ಟುಕೊಳ್ಳುತ್ತಾರೆ ಅದು ನೀರಿನ ತಾಣವಾಗಿ ಮತ್ಸ್ಯ ಕೂರ್ಮಗಳು ಹೆಚ್ಚು ನೀರಿನಲ್ಲಿ ಇರುವುದರಿಂದ ನೀರೊಳಗೂ ಅವುಗಳ ಆಕಾರ ವಿಶೇಷಗಳನ್ನು ಹಾಕಿ ಪ್ರತಿಷ್ಠೆ ಮಾಡಬೇಕಾದ್ದರಿಂದ ಅನೇಕ ಲೋಹಗಳಲ್ಲಿ ಹಾಗಾಗಿ ಭಗವಂತನ ಯಾವ ರೂಪ ನಮ್ಮ ಹತ್ತಿರವಿದೆ ಯಾವ ರೂಪದಿಂದ ನಾವು ಉಪಕೃತರಾಗ್ತೇವೆ ಅನ್ನುವುದನ್ನು ನೆನಪಿಸಿಕೊಂಡಂತಹ ರೂಪ ವಿಶೇಷನಿಗೆ ನಮಸ್ಕಾರ ಮಾಡುವ ಒಂದು ಬಗೆ ರೂಪಾಯ ಅದರಂತೆ ಬೀದಿಗೆ ಬಂದಾಗ ಪೂಜೆಯ ಸಂದರ್ಭದಲ್ಲಿ ದೇವರಿಗೆ ಬಹಳ ವೈಭವವನ್ನು ಕೊಡುವಂತೆ ಮಹೋಪಚಾರಗಳು ರಾಜೋಪಚಾರಗಳು ಸಲ್ಲಿಸಲ್ಪಟ್ಟಾಗ ಪ್ರಾಣಿ ವಿಶೇಷಗಳ ವಾಹನಗಳನ್ನು ಸಮರ್ಪಿಸುತ್ತೇವೆ ವಾಹನಗಳು ಭಗವಂತನಿಗೆ ವಿಚಿತ್ರ ರೂಪಕ್ಕೆ ಅನುಕೂಲ ಮಾಡಿಕೊಡುತ್ತಾನೆ ಎಲ್ಲಿ ಕೂತಿದ್ದಾನೆ ಯಾವುದನ್ನು ಏರಿದ್ದಾನೆ ಎನ್ನುವ ನೆಲೆಯಲ್ಲಿ ಇವತ್ತು ದಿನಕ್ಕೊಂದು ವಾಹನಗಳ ಉತ್ಸವಗಳ ಸಂದರ್ಭಗಳಲ್ಲಿ ವೈಭವವನ್ನು ಪ್ರದರ್ಶಿಸುವ ಅನೇಕ ದೊಡ್ಡ ದೊಡ್ಡ ಆಗಮಿಕ ದೇವಾಲಯಗಳು ಇವೆ ಉಡುಪಿಯ ಕೃಷ್ಣನಿಗೆ ಕೇವಲ ರಥದ ವೈಭವ ಮಾತ್ರ ಆದರೆ ಬೇರೆಡೆ ಬಹಳ ದೊಡ್ಡ ಮಟ್ಟಿನ ಅನೇಕ ರೂಪಗಳ ಪ್ರಾಣಿ ವಿಶೇಷಗಳ ಉತ್ಸವಗಳಿವೆ ಅದರಲ್ಲಿ ಅವರು ಹೇಳುವಂತೆ ಹಂಸ ಮೃಗೇಂದ್ರ ಹನುಮನ್ ಫಣೀಂದ್ರ ಪಕ್ಷಿಡ್ತ ಶಿಬಿಕಾ ಶಿಬಿಮ ಉತ್ಸವೇ ದಿವಸೇ ಶ್ರೀಮನ್ ತಾನ್ಯ ಯಥಾಕ್ರಮ ಅರ್ಚಾವತಾತ್ಮ್ಯ ಲೋಕಾನಾಂ ದರ್ಶಯನ್ ಹರಿಹಿ ಅನ್ನೋದಾಗಿ ಪಂಚರಾತ ಸಂಹಿತೆಯ ಗೆರೆಯಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ ದಿನಕ್ಕೊಂದು ಬಗೆಯ ವೈಭವದಲ್ಲಿ ಭಗವಂತ ಬರ್ತಾನೆ ಅಂತ ಹೇಳುತ್ತಾ ಹತ್ತು ದಿನದ ಉತ್ಸವದ ಬಗ್ಗೆ ಮಾತಾಡಿದ್ರು ಇದು ಸಪ್ತೋತ್ಸವವನ್ನು ದಾಟಿದೆ ಚಿಂತನೆಯಲ್ಲಿ ದಿನಕ್ಕೊಂದು ಭಗವಂತನ ವಾಹನದ ವೈಭವ ಭಗವಂತನ ವಾಹನ ರೂಪ ವಿಶೇಷ ಇದರಲ್ಲಿ ಸಪ್ತ ಪ್ರಾಣಿಗಳನ್ನು ಸತ್ವಾನಿ ಜ್ಯೋತಿಂಶಿ ಸತ್ವಾನಿ ದಿಶೋದ್ರಿಮಾದೀನ್ ಅಂತ ಏಳು ಪ್ರಾಣಿಗಳನ್ನು ಇಲ್ಲಿ ಮುಟ್ಟಿದ್ದಾರೆ ಮನುಷ್ಯ ಹೊತ್ತುಕೊಳ್ಳುವ ಸಂಗತಿಯ ಬಗ್ಗೆ ಇಲ್ಲಿ ಮಾತಾಡಲಿಲ್ಲ ಭಗವಂತನನ್ನು ನರವಾಹನನನ್ನಾಗಿಲ್ಲಿ ಉಲ್ಲೇಖ ಮಾಡಿಲ್ಲ ಹಂಸವಾಹನನಾಗಿ ಮೊದಲ ದಿವಸ ಹಂಸವಾಹನನಾಗ್ತಾನೆ ಭಗವಂತ ಹಂಸ ರೂಪದಲ್ಲಿಗೊಂಡು ಹಂಸದ ಒಳಗಿ ಕೂತ ಮುಖ್ಯವಾಗಿ ಹಂಸಕ್ಕೆ ಹಂಸವಾಹನಕ್ಕೆ ಕಾರಣನಾದವ ಚತುರ್ಮುಖ ಇದ್ದಾನೆ ಹಾಗಾಗಿ ಚತುರ್ಮುಖನೇ ಮತ್ತಲ್ಲಿ ಹಂಸನಾಗಿ ಬರ್ತಾನೆ ಭಗವಂತನ ವೈಭವಕ್ಕೆ ಅಂತ ಹಾಗೆ ಹಂಸನಾಗಿ ಮತ್ತೆ ಮೃಗೇಂದ್ರ ಸಿಂಹ ದುರ್ಗೆಯ ವಾಹನವಾದ ಸಿಂಹ ಅದನ್ನು ಮತ್ತೆ ಏರಿ ಭಗವಂತ ಕಂಗೊಳಿಸುವ ರೀತಿ ಹನುಮಾನ್ ಭಗವಂತ ಹನುಮಂತನ ಮೇಲೆ ಮೆರವಣಿಗೆ ಹೋಗ್ತಾನೆ ಹಾಗೊಂದು ರಥ ಇದೊಂದು ಜೈವಿಕವಾದ ರಥ ಕಟ್ಟಿಗೆಯಲ್ಲಿ ಕಟ್ಟುವ ಬದಲಿಗೆ ಒಬ್ಬ ಮಹತ್ತರವಾದ ದೇವತೆಯನ್ನೇ ಭಗವಂತನ ವಾಹನವನ್ನಾಗಿ ಚಿಂತನೆ ಮಾಡಿಕೊಂಡು ಅವತಾರ ರೂಪವನ್ನು ನೋಡುತ್ತಾ ಭಗವಂತನ ಮೆರವಣಿಗೆ ಮಾಡುತ್ತಾ ಹೀಗೆ ನಾನಾ ರೂಪನಲ್ಲಿ ಹಂಸ ಕೇವಲ ಬ್ರಹ್ಮನ ವಾಹನ ಆಗಿದ್ರೆ ಅಥವಾ ಮೃಗೇಂದರು ಅದೇಲ್ನಲೆ ಆದರೆ ಹನುಮಂತ ಆಗಲ್ಲ ಹನುಮಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪ್ರಾಣಿ ಆದರೆ ವಾನರ ಎನ್ನುವುದೊಂದಿದೆ ಅಂತ ಪ್ರಾಣಿ ಜಾತಿಯಲ್ಲಿ ಸೇರಿಸಲಿಕ್ಕೆ ನಾವು ಹಾಗಾಗಿ ವಾನರ ರೂಪದ ಒಂದು ವಿಚಿತ್ರವಾಗಿರತಕ್ಕಂತಹ ಸನ್ನಿವೇಶ ಆತ ರಾಮನನ್ನು ಹೊತ್ತೊಯ್ದಿದ್ದಾನೆ ಎನ್ನುವುದು ರಾಮಾಯಣ ಚರಿತ್ರೆಯಲ್ಲಿ ಸತ್ಯ ಹೋರಾಟದಂಗಳದಲ್ಲಿಯೂ ಸುಗ್ರೀವ ನಡೆಗೂ ಹಾಗಾಗಿ ಇಲ್ಲಿ ಮತ್ತೆ ಉತ್ಸವದಲ್ಲಿ ಹನುಮಂತ ಅದರ ಜೊತೆಯಲ್ಲಿ ಫಣೀಂದ್ರ ಶೇಷವಾಹನ ಭಗವಂತ ಶೇಷ ವಾಹನನಾಗಿ ಬರ್ತಾನೆ ಅದರಲ್ಲಿ ಶೇಷನೂ ಇದ್ದಾನೆ ಹೀಗೆ ಶೇಷನಂತೂ ಯಾವತ್ತು ಭಗವಂತನಿಗೆ ಆಸನನಾಗಿಯೇ ಹಾಸುಗಿಯಾಗಿಯೇ ಸಿಗುವುದು ಇಲ್ಲಿ ಉತ್ಸವದ ಅಂಗಳದಲ್ಲಿ ಶೇಷ ವಾಹನನಾಗಿ ಮತ್ತೊಂದು ಪಕ್ಷಿರಾಟ್ ತಥಾ ಪಕ್ಷಿರಾಟ್ ಅಂದ್ರೆ ಗರುಡ ಅನ್ನುವಲ್ಲಿ ನಾಗ ರಾಜ ಅಂತ ಹೇಳಿ ಶೇಷನನ್ನು ಗುರುತಿಸುತ್ತಾರೆ ಶೇಷನೇ ನಾಗರಾಜನಿದ್ದಾನೆ ಮುಖ್ಯ ಗುರುತಿಸುವಲ್ಲಿ ಹೀಗೆ ಹಂಸಃ ಮೃಗೇಂದ್ರ ಹನುಮಾನ್ ಫಣೀಂದ್ರ ಪಕ್ಷಿರಾರ್ಥ ಅಂತ ಐದು ಪ್ರಾಣಿಗಳಾಯಿತು ಈ ಪ್ರಾಣಿಗಳಲ್ಲಿ ಭಗವಂತನ ರೂಪವಿಶೇಷವನ್ನು ನೋಡಬೇಕು ಕಣ್ಣು ನಮಿಸಬೇಕು ಹಾಗೊಂದು ವಾಹನ ಪೂಜೆಯಾಗಲಿಕ್ಕೆ ಇರುವುದು ಆ ನೆಲೆಯಲ್ಲಿ ಅದರಂತೆ ದಂತಾವಳ ರಥಾಶ್ಚ ಅಶ್ವ ಪುಷ್ಪ ಮಂಟಪ ಅಂತ ಮತ್ತೈದನೆಯಲ್ಲಿ ದಂತಾವಳ ದಂತಾವಳ ಅಂದ್ರೆ ಹಲ್ಲು ಹೊರಗೆ ಕಾಣುವಂಥದ್ದು ದೊಡ್ಡ ಮಟ್ಟಿನಲ್ಲಿ ಅಂದರೆ ಆನೆ ಇದು ಆನೆ ಎನ್ನುವಂಥದ್ದು ಸಾಮಾನ್ಯವಾಗಿ ಐರಾವತದ ನೆಲೆಯಲ್ಲಿ ಇಂದ್ರನ ವಾಹನ ಆಗಿದೆ ಆದರೆ ಭಗವಂತನಿಗೆ ಮೊದಲು ಅದರ ಸಮರ್ಪಣೆ ನೆಲೆ ಆನೆಯ ಮೇಲೆ ಗಜವನೇರಿ ಭಗವಂತನ ಚಿಂತನೆ ನೋಡಲಿಕ್ಕೆ ಹೀಗೆ ಆನೆ ರೂಪದಲ್ಲಿ ಭಗವಂತ ಇದ್ದಾನೆ ಆನೆಯೊಳಗೆ ಆನೆಯನ್ನು ಹೊತ್ತು ನಿಂತ ಇಂದ್ರ ಇದ್ದಾನೆ ಅವನೊಳಗೆ ಭಗವಂತ ಬರ್ತಾನೆ ಅಂತ ಇದು ಇಂದ್ರರಥ ಆನೆ ರಥ ಇದ್ದಾಗಿ ಮತ್ತೆ ಒಂದು ಏಳನೆಯ ವಸ್ತುವಾಗಿ ಕುದುರೆ ಇದು ಉಚ್ಚೈಶ್ರವಸ್ಸು ಉಚ್ಚೈಶ್ರವ ಸಮಸ್ವಾನ ಐರಾವತ ಅಂತ ಅವನು ಗಜೇಂದ್ರಾನ ಅಂತ ಗಜೇಂದ್ರ ಆನೆಗಳಲ್ಲಿ ನಾನು ಐರಾವತನಿದ್ದೇನೆಂತ ದೇವರು ಹೇಳಿಕೊಂಡಾಗೆ ಕುದುರೆಯಲ್ಲಿ ಉಚ್ಚೈಶ್ರವಸ್ಸು ಇದ್ದಾನೆ ಉಚ್ಚೈಶ್ರವಸ್ಸು ಕುದುರೆಯಲ್ಲಿ ಎಲ್ಲ ಕುದುರೆಗಳಲ್ಲಿಯೂ ಮತ್ತೆ ಅದರ ಪ್ರತಿಷ್ಠೆ ಅಂತ ಒಂದು ವಾಹನ ಅದು ಇವತ್ತು ನಾವು ಇದೇ ಪ್ರಾಣಿಗಳನ್ನೇ ಎಳೆದು ತರುವುದಿಲ್ಲ ಭಗವಂತನ ಉತ್ಸವ ಮಾಡುವಾಗ ಕುದುರೆಯನ್ನು ಆನೆಯನ್ನು ಆನೆ ಮೇಲೆ ಮಂಟಪ ಕಟ್ಟುವುದುಂಟು ಕುದುರೆಯನ್ನು ಕಟ್ಟಿ ಎಳೆಯುವ ಕ್ರಮ ಇದೆ ಆದರೆ ಇಲ್ಲೆಲ್ಲ ವಾಹನಗಳ ವ್ಯವಸ್ಥೆಗಳನ್ನು ಮಾಡುವಾಗ ಬೆಳ್ಳಿಯದ್ದು ಮರದ್ದು ಹಿಂದೆ ಇತ್ತು ಈಗ ಬೆಳ್ಳಿಯದ್ದಾಗಿದೆ ಬೆಳ್ಳಿಯ ಹಂಸ ಬೆಳ್ಳಿಯ ಸಿಂಹ ಬೆಳ್ಳಿಯ ಹನುಮಂತ ಹಾಗೆಯೇ ಗರುಡ ಅದರಂದನೆ ಶೇಷ ಹಾಗೆ ದೊಡ್ಡ ಬೆಳ್ಳಿಯ ಆನೆ ಅದರ ಮೇಲೆ ದೇವರನ್ನು ಕುಳ್ಳಿರಿಸಿ ಹೊತ್ತು ತರುವುದು ಎಲ್ಲ ಹೊತ್ತು ತರಲಿಕ್ಕೆ ಇದು ಭಗವಂತನಿ ಒಟ್ಟು ಏಳು ಬಗೆಯ ಪ್ರಾಣಿಗಳು ಅದರಲ್ಲಿ ಒಂದು ಒಂದು ಹಂಸ ಮತ್ತು ಗರುಡ ಎರಡು ಲೆಕ್ಕದಲ್ಲಿ ಹಕ್ಕಿಯ ವ್ಯವಸ್ಥೆ ಆಯಿತು ಒಂದು ಹಾವು ಪಣೀಂದ್ರ ಆಯಿತು ಮತ್ತೆ ಮೃಗೇಂದ್ರ ಹಾಗೆಯೇ ಹನುಮಂತ ಆನೆ ಮತ್ತು ಕುದುರೆ ಇದು ನಾಲ್ಕು ನಾಲ್ಕು ಕಾಲಿನ ಪ್ರಾಣಿಗಳಾಗಿ ಪ್ರಧಾನವಾಗಿ ಗುರುತಿಸಲ್ಪಟ್ಟಿವೆ ಹಂಸ ಮತ್ತು ಗರುಡ ಎರಡು ಕಾಲೇ ಕಾಲೆಯಿಲ್ಲದ್ದು ಶೇಷನಾಗಿ ಬಿಟ್ಟರೆ ಮೃಗೇಂದ್ರ ಹನುಮಂತ ಆನೆ ಮತ್ತೆ ಕುದುರೆ ಇದು ನಾಲ್ಕು ನಾಲ್ಕು ಕಾಲಿನ ಪ್ರಾಣಿಗಳು ಹೀಗೆ ಪ್ರಾಣಿಗಳು ಪಕ್ಷಿಗಳು ಒಂದು ಕಾಲು ಇಲ್ಲದ ಸರಿ ಸ್ವಲ್ಪ ಹಾವು ಇವನ್ನೆಲ್ಲ ಇಟ್ಟುಕೊಂಡು ಭಗವಂತನೇ ಉತ್ಸವ ಆಗಲಿಕ್ಕುಂಟು ಅಂತ ಈ ಉತ್ಸವ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ಳುವಾಗ ಆ ವಾಹನಗಳಲ್ಲಿ ಭಗವಂತನ ರೂಪ ವಿಶೇಷ ನಾವೊಂದು ಕೇಳಿದ್ದೇವೆ ಗರುಡನ ಕಥೆಯಲ್ಲಿ ಗರುಡ ತಾನು ನಾರಾಯಣನನ್ನು ಹೊತ್ತುಕೊಂಡು ಹಾರತೇನೆ ಅಂತ ಗರ್ವಪಟ್ಟಾಗ ಹೇಳಿಕೊಂಡಾಗ ದೇವರು ನಿನ್ನನ್ನು ನಾನು ಹಾರಿಸ್ತಾ ಇದ್ದೇನೆ ನೀನು ಗಾಳಿಯಲ್ಲಿ ಹಾರಬೇಕಾದ್ರೆ ನನ್ನ ದಾಸ ಪ್ರಾಣನಿದ್ದಾನೆ ಅವನ ತ್ರಾಣದಿಂದ ನಿನಗೆ ರಕ್ಷಣೆಯಿಂದ ನಿನಗೆ ಬಲ ಇದೆ ಅವನನ್ನು ಹೊತ್ತು ನಿಂತವನು ನಾನಿದ್ದೇನೆ ಅಂತ ಆಕಾಶದಲ್ಲಿ ಆಕಾಶ ರೂಪನಾಗಿ ನಾನು ಆಕಾಶದಲ್ಲಿ ಸಂಚರಿಸುವ ಗಾಳಿ ಗಾಳಿಯಲ್ಲಿ ಓಡುವ ನೀನು ಅಂದಾಗ ನಿನಗೇನು ಬಲ ಇಲ್ಲ ಅಂತ ದೇವರು ತೋರಿಸಿಕೊಟ್ಟಿದ್ದ ನಿನ್ನನ್ನು ಹೊತ್ತುಕೊಂಡಾರೋ ನಾನು ಅಂತ ಅವನಿಗೆ ಪ್ರತ್ಯಕ್ಷಗೊಳಿಸಿದ್ದ ಅದರಂತೆ ಎಲ್ಲವನ್ನು ಶೇಷ ಬ್ರಹ್ಮಾಂಡವನ್ನು ಹೊತ್ತಿದ್ರೆ ಅಡಿಯಲ್ಲಿ ಕೂರ್ಮನಾಗಿ ಪ್ರಾಣ ಹೊತ್ಕೊಂಡಿದ್ದಾನೆ ಅವನಡಿಯಲ್ಲಿ ಭಗವಂತ ಕೂರ್ಮನಾಗಿ ಮಂಡೂಕನಾಗಿ ಇದನ್ನು ಹೊತ್ಕೊಳ್ಳುತ್ತಾನೆ ಹೀಗಾಗಿ ಯಾರು ತಮ್ಮ ಹೆಗ್ಗಳಿಕೆಯನ್ನು ಹೇಳುವ ಹೇಳಿಕೊಳ್ಳುವಂತೆ ಇಲ್ಲದ್ರೆ ಬೆನ್ನ ಹಿಂದೆ ಭಗವಂತ ಇರುತ್ತಾನೆ ಹೀಗಾಗಿ ನಾನಾ ರೂಪದ ವೈಭವ ತೋರಿಸುವ ಕ್ರಮ ಯಾಕೆ ದಿಗ್ಗಜಗಳು ಆನೆಗಳು ಅಂದರೆ ಬ್ರಹ್ಮಾಂಡ ಹೊತ್ತ ದಿಗ್ಗಜಗಳು ಆ ದಿಗ್ಗಜಗಳನ್ನು ಹೊತ್ತು ನಿಂತ ಭಗವಂತನ ರೂಪಗಳು ಹೀಗೆ ಎಲ್ಲ ವಾಹನಗಳಲ್ಲಿಯೂ ಭಗವಂತನೇ ನಿಂತು ಭಗವನ್ ಚಿತ್ರಮರ್ಚ ಅಂತ ಹೇಳಿಕೊಂಡು ನಮ್ಮೊಳಗೆ ನಿಂತು ದೇವರ ಪೂಜೆಯನ್ನು ದೇವರೇ ನೀನೇ ಮಾಡಿಸು ಅಂತ ನಾವು ಕೇಳಿಕೊಳ್ಳುವ ಹಾಗೆ ನರತೆ ತೊತ್ಕ್ರಿಯತೆ ಕಿಂಚನ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ದೊಡ್ಡ ಮಟ್ಟಿನ ಪೂಜೆ ನೀನೇ ಮಾಡಿಸಿಕೋ ನನ್ನನ್ನು ಮಾಧ್ಯಮ ಮಾಡಿಕೋ ಅಂತ ಕೇಳಿದಾಗೆ ಈ ವಾಹನಗಳಲ್ಲೆಲ್ಲ ಭಗವಂತನನ್ನು ಕಂಡು ಆ ವಾಹನಗಳ ಮೇಲೆ ನಿಂತ ಭಗವಂತನ ರೂಪವೈವಿಧ್ಯಗಳನ್ನೆಲ್ಲ ಕೊಂಡಾಡಿ ಒಂದೇ ಭಗವಂತ ಒಂದೇ ಬಲಿಬಿಂಬ ಒಂದೇ ಮೂರ್ತಿಗಳು ಬಿಂಬ ಮೂರ್ತಿಗಳು ಉತ್ಸವ ಮೂರ್ತಿಗಳು ಆದರೆ ಹಂಸಕ್ಕೆ ಬಂದಾಗ ಒಂದು ಮೆರುಗು ಬೇರೆ ಗರುಡನ ಮೇಲೆ ಕುಳಿತಾಗ ಒಂದು ಚೆಲುವು ಬೇರೆ ಹೀಗೆ ಒಂದೊಂದು ರೀತಿಯಿಂದ ವೈಭವವನ್ನು ಕಾಣುವ ನೆಲೆ ಹೀಗೆ ಹೇಳುತ್ತಾ ಉತ್ಸವದ ಬಗ್ಗೆ ಏಳು ಏಳು ವಸ್ತುಗಳ ಜ್ಯೋತಿಂಶ ಸತ್ವ ಅನ್ನು ಹೇಳುವುದಕ್ಕೆ ಏಳು ಪ್ರಾಣಿಗಳ ಬಗ್ಗೆ ಮಾತಾಡಿ ಉತ್ಸವ ಬಟ್ಟಲವನ್ನು ಮುಗಿಸಿ ಬಿಡುತ್ತೇನೆ ಮತ್ತೆ ಮೂರಂತು ಉತ್ಸವದಲ್ಲಿ ಉಂಟು ಮತ್ತೊಂದು ಯಾವುದು ಕೇಳಿದ ರಥ ಮಾಮೂಲಿ ಎಲ್ಲ ಕಡೆ ಇರುವಂಥದ್ದು ಇದು ಒಂದು ದೃಷ್ಟಿಯಿಂದ ಮನುಷ್ಯರು ಎಳೆಯುವಂಥದ್ದು ಹೊರತು ಹೊರುವಂಥದ್ದಲ್ಲ ಹಾಗಾಗಿ ಇದು ಒಂದು ಸಂಚರಣಶೀಲವಾದ ಒಂದು ಚಂದವಾದದ್ದು ಉಳಿದ ವಾಹನಗಳನ್ನು ಹಾಗೆ ಇಟ್ಟು ಎಳಿಬಾರದು ಅಂತ ಹೇಳಲಿಲ್ಲ ದೊಡ್ಡ ಮಟ್ಟಿನ ಒಂದು ಗರುಡನನ್ನು ಮಾಡಿ ಅದರ ಮೇಲೆ ದೇವರ ನಿಟ್ಟು ಆ ರಥವನ್ನು ಎಳೆಯುವುದು ಅದರಿಂದ ಗರುಡ ರಥ ಅಂತ ಹೆಸರು ಬರುತ್ತೆ ಹಾಗೆ ಶೇಷ ರಥ ಅದರಂತೆ ಸಿಂಹ ರಥ ಹಂಸ ರಥ ಮಾಡುವುದು ಮಾಡಬಾರ್ದು ಅಲ್ಲಿ ಈಗ ಹೊತ್ಕೊಂಡು ಹೋಗುವುದು ಸುಲಭ ಮಾಡಿದ್ದನ್ನು ಹೊತ್ಕೊಂಡು ಹೋಗ್ತಾರೆ ಹೆಚ್ಚಿನ ಕಡೆಯಲ್ಲಿ ಅಲ್ಲ ಅದರ ರಥವನ್ನು ಒತ್ಕೊಂಡು ಹೋಗುವುದಿಲ್ಲ ರಥ ಮಾಡಿ ರಥ ಚಕ್ರವೇ ನಾಲ್ಕು ಚಕ್ರದ ರಥ ಅದು ತಿರುಗಬೇಕು ಒಟ್ಟಿಗೆ ಶಿಬಿಕಾ ಮುಖ್ಯವಾಗಿ ಪಾಲಕಿ ಭಗವಂತನಿಗೆ ಬಹಳ ಚಂದವಾಗಿ ಹೊತ್ಕೊಂಡು ಹೋಗ್ಲಿಕ್ಕಿರುವಂಥದ್ದು ಬೆಳ್ಳಿ ಬಂಗಾರ ಮುತ್ತು ರತ್ನಗಳ ಜಾಲರಿಯ ಜೊತೆಯಲ್ಲಿ ಭಗವಂತ ಪವಡಿಸುವ ವಸ್ತುವಾಗಿ ಆದರೆ ಶಿಬಿಕಾರೂಢನಾದ ಭಗವಂತ ಶಿಬಿಕಾರೂಪನಾಗಿ ಒಟ್ಟಿಗೆ ಕೊನೆದ್ದು ಪುಷ್ಪ ಮಂಟಪ ಅಂತ ಮಂಟಪ ಮಂಟಪ ಬೇರೆ ಪಾಲಕಿ ಬೇರೆ ಮಂಟಪದಲ್ಲಿಟ್ಟು ಪಾಲಕಿಯನ್ನು ಅದರಲ್ಲಿಟ್ಟು ಹೊತ್ಕೊಂಡು ಹೋಗುವ ವಿಷಯವೇ ಬೇರೆ ಖಾಲಿ ಪಾಲಕಿಯನ್ನು ಹೆಗಲು ಕೊಟ್ಟು ಹೊತ್ಕೊಂಡು ಹೋಗುವ ಕ್ರಮವೇ ಬೇರೆ ಪುಷ್ಪ ಮಂಟಪ ಪ್ರತ್ಯೇಕ ಅದು ವಾಸ್ತವವಾಗಿ ಇವತ್ತು ಪುಷ್ಪರಥ ಅಂತ ಮಾಡಿಬಿಡ್ತಾರೆ ಅದನ್ನು ವಿಮಾನ ರಥ ಅಂತ ಕರೀತಾರೆ ವಿಮಾನ ಅಂದ್ರೆ ನಮ್ಮ ಹಾರುವ ವಿಮಾನ ಅಲ್ಲ ವಿಮಾನ ಅಂದ್ರೆ ಗರ್ಭಗುಡಿ ಹೆಸರು ಸಂಸ್ಕೃತದಲ್ಲಿ ಮುಖ್ಯವಾಗಿ ಹಾಗಾಗಿ ಗರ್ಭಗುಡಿಯಂತೆ ರಚನೆ ಮಾಡಿಕೊಂಡ ಒಂದು ಸಣ್ಣ ರಥ ಅದರಲ್ಲಿ ಭಗವಂತ ನಡುವೆ ಕೂತಾಗ ಗರ್ಭಗುಡಿಯಲ್ಲಿ ಕಂಡ ಭಗವಂತನನ್ನು ಕಂಡ ಅನುಸಂಧಾನಕ್ಕಾಗಿ ಅದನ್ನೇ ಪುಷ್ಪರಥವನ್ನಾಗಿಸಿಕೊಳ್ತಾರೆ ಪುಷ್ಪಮಂಟಪ ಅಂತ ಇಲ್ಲಿ ಹೇಳಿದ ಪುಷ್ಪರಥ ಮಾಡಲಿಲ್ಲ ಪುಷ್ಪ ಮಂಟಪ ಚಂದವಾದ ಹೂವುಗಳ ದಂಡೆಗಳನ್ನೆಲ್ಲ ಹಾಕಿ ಇದನ್ನು ಅನೇಕ ಕಡೆ ದೇವಸ್ಥಾನಗಳಲ್ಲಿ ಇವತ್ತು ವಾರ್ಷಿಕ ಉತ್ಸವಗಳಲ್ಲಿ ಚೆಲುವನ್ನು ನೋಡಲಿಕ್ಕೆ ಬರ್ತದೆ ಈ ಪುಷ್ಪಮಂಟಪದಲ್ಲಿ ಮತ್ತೆ ಅನೇಕ ಪ್ರಕಾರಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಹೇಳುವಾಗ ಶ್ಲೋಕದಲ್ಲಿ ಪ್ರಮಾಣದಲ್ಲಿ ಪಂಚರಾತ್ರಲ್ಲಿ ದಂತಾವಳ ದಂತಾವಳ ರಥಾಶ್ಚಾಶ್ವ ಶಿಬಿಕಾ ಪುಷ್ಪಮಂಟಪ ಉತ್ಸವೇ ದಿವಸೆ ಶ್ರೀಮಾನ್ ಆರೋಗ್ಯ ರಥಾಕ್ರಮಂ ಅಂತ ಹತ್ತು ಉತ್ಸವದ ಲೆಕ್ಕಾಚಾರವನ್ನು ಕ್ರಮಬದ್ಧವಾಗಿ ಅವರು ಹೇಳುತ್ತಾ ಬಂದರು ಪುಷ್ಪಮಂಟಪ ಕೊನೆಯ ಲೆಕ್ಕ ಮಂಟಪಕ್ಕೆ ಎಲ್ಲ ಬಗೆಯೂಗಳನ್ನು ಕಟ್ಟಿ ಪರಿಮಳ ಬರುವಂತೆ ಮಾಡಿ ಭಗವಂತನಿಗೆ ಪುಷ್ಪಮಂಟಪದಲ್ಲಿ ಉತ್ಸವ ಈಗ ಮುತ್ತಿನ ತೋರಣ ಹಾಕುವ ಮೂಲಕ ಇತರ ಬಂಗಾರಗಳ ಬೆಳ್ಳಿಗಳ ಜಾಲರಿಯೊಂದಿಗೆ ಒಂದೆಡೆ ಬಹಳ ದೊಡ್ಡ ದೊಡ್ಡದಾಗಿರತಕ್ಕಂತಹ ತೋರಣದ ಜಾಲರಿಗಳು ಅನೇಕ ಬಗೆಯ ತೋರಣಗಳಿಂದ ಜಾಲರಿಗಳಿಂದ ಪುಷ್ಪದ ದಂಡೆಗಳಿಂದ ಮಂಟಪದ ಚಿಂತನೆ ಮಾಡಲಿಕ್ಕಿದೆ ಇವನ್ನೆಲ್ಲ ಮತ್ತೆ ಪ್ರದಕ್ಷಿಣೆಗೈದು ಭಗವಂತನ ರೂಪ ಇಲ್ಲಿ ನೆಲೆಗೊಂಡಿದೆ ಅಂತ ದೇವರಿಡುವ ಮುಂಚೆ ದೇವರಿದ್ದಾಗ ಅದನ್ನು ಪ್ರದಕ್ಷಿಣೆಗೆದು ನಮಿಸುವಂತೆ ಹೇಗೆ ಸ್ನಾನದ ಮೊದಲು ತೀರ್ಥ ದೇವತೆಯನ್ನು ನೆಲೆಯಲ್ಲಿ ಬಾವಿಗೆ ಬಾವಿಗೆ ಸರೋವರ ತಟಾಕ ಪುಷ್ಕರಣಿ ಜಲರಾಶಿ ಇವಕ್ಕೆಲ್ಲ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಲಿಕ್ಕೆ ಬರುತ್ತೆ ನದಿಗಾಗುವುದಿಲ್ಲ ನದಿಯನ್ನು ಒಂದು ಬದಿಯಿಂದ ಹಿಡಿದು ಇನ್ನೊಂದು ಬದಿವರೆಗೂ ಹೋಗಿ ಮತ್ತೆ ಸುತ್ತಾಗಿ ಬರುವುದೆಲ್ಲಿಗೆ ನದಿ ಹೋಗಿ ಸಮುದ್ರಕ್ಕೆ ಸೇರಿದಾಗ ನಾವು ಎಲ್ಲಿ ಕೊನೆ ಆಗಬೇಕು ನದಿಗೆ ಪ್ರದಕ್ಷಿಣೆ ಆಗುವುದಿಲ್ಲ ಮಹಾಭಾರತ ಹೇಳುವಾಗೆ ನಮಗೆ ಹೇಳಿತ್ತು ಸರ್ವದೇವಮಯ ಹ್ಯಾಪ ಮನ್ಮಯಾಹ ಪಾಂಡುನಂದನ ಎಲ್ಲ ದೇವತೆಗಳ ತೀರ್ಥಗಳ ತವರು ಅನಿಸಿಕೊಂಡ ನೀರುಗಳು ಮುಖ್ಯವಾಗಿ ನನ್ನ ರೂಪಗಳು ಅಂತಾನೆ ಭಗವಂತ ನಾನಾ ರೂಪಗಳು ಅಂದಾಗ ಪ್ರತೀತ್ಯೆ ಮುಳುಗಿಯದ್ದು ಭಗವಂತನನ್ನು ಕಾಣುತ್ತಿದ್ದ ಧ್ರುವನಿಗೆ ಇದು ಬಹಳ ದೊಡ್ಡ ಸಂಗತಿಯೇ ಅನುಭವಿಸಿದ ರೂಪವಿಶೇಷಗಳು ಪ್ರದಕ್ಷಿಣಂ ಸಮಾವೃತ್ತಿ ನಮಸ್ಕುರಿಯಾತು ತಜ್ಜಲಂ ಪ್ರದಕ್ಷಿಣಂ ಸಮಾವೃತ್ಯ ಚೆನ್ನಾಗಿ ಮತ್ತೆ ಮತ್ತೆ ಸುತ್ತು ಬಂದು ನಮಸ್ಕುರಿಯಾತು ತಜ್ಜಲಂ ಆ ನೀರಿಗೆ ನಮಸ್ಕಾರ ಮಾಡಲಿಕ್ಕು ಉಂಟು ನಮಿಸಿಕೊಂಡು ಮತ್ತೆ ಸ್ನಾನ ಮಾಡಲಿಕ್ಕೆ ಸ್ನಾನ ಮಾಡಿ ಸುತ್ತು ಬಂದು ನಮಿಸುವುದಲ್ಲ ಅದರಂತೆ ವಾಹನಗಳ ಒಳಗೆ ಭಗವತ್ ಶಕ್ತಿಯನ್ನು ಚಿಂತನೆಗೈದು ಅವಾಹನೆಗೈದು ಮಂಟಪ ಆಗಲಿ ಅಶ್ವ ಅಥವಾ ರಥ ದಂತಾವಳ ಹಂಸ ಮೃಗೇಂದ್ರ ಹನುಮಂತ ಶೇಷ ಗರುಡ ಯಾರೇ ಆಗಲಿ ಇವರೆಲ್ಲರಲ್ಲಿ ಇರತಕ್ಕ ಭಗವಂತನನ್ನು ಪ್ರದಕ್ಷಿಣೆಗೆ ಇದು ಅದರ ಮೇಲೆ ಮತ್ತೆ ಇಟ್ಟು ಮತ್ತೆ ಭಗವಂತನನ್ನು ವೈಭವದಿಂದ ಮೆರವಣಿಗೆ ತಂದು ಮತ್ತೆ ಪುನಃ ಪ್ರದಕ್ಷಿಣೆ ಬಂದು ಮತ್ತೆ ಇಳಿಸ್ಲಿಕ್ಕೆ ಹಾಗಾಗಿ ಇದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ನಾನಾರು ವೀಗದೇವರು ಬಗೆ ಬಗೆಯ ರೂಪದಿಂದ ನಮಗೆ ಕಾಣಿಸಿ ಕಾಣಿಸಿಕೊಳ್ಳುತ್ತಾನೆ ನಮ್ಮ ಉತ್ಸವದಲ್ಲಿ ಸಿಗ್ತಾನೆ ಪ್ರತಿನಿತ್ಯ ಹೀಗೆ ಮಾಡಲಿಕ್ಕೆ ಉಂಟು ಹೀಗೆ ಮಾಡಲಿಕ್ಕೆ ಇದೆ ಎನ್ನುವ ಅಂದರೆ ಬಹಳ ದೊಡ್ಡದಾಗಲಿಕ್ಕೆ ಕಾರಣ ಭಗವಂತನ ಪೂಜಾ ವೈಭವ ಪಂಚರಾತ್ರಗಳೆಲ್ಲ ಹತ್ತೈವತ್ತು ಸಾವಿರ ಶ್ಲೋಕಗಳಲ್ಲಿ ತೆರೆದುಕೊಳ್ಳಿಕ್ಕೆ ಕಾರಣ ಇಂತಹ ಸಾಧನಾ ವಿಶೇಷಗಳನ್ನು ದೇವರ ರೂಪ ವೈಭವಗಳನ್ನು ಉಲ್ಲೇಖ ಮಾಡುವ ಮೂಲಕ ಇದನ್ನು ಭಾಗವತ ಸಮಿತಿ ಬಹಳ ಚಂದವಾಗಿಯೇ ಬಹಳ ಸೂಕ್ಷ್ಮವಾಗಿ ಹೇಳಿಬಿಟ್ಟು ಜ್ಯೋತಿಂಶಿ ಸತ್ವಾನಿ ಈ ಪ್ರಾಣಿಗಳನ್ನು ನನ್ನ ರೂಪ ವಿಶೇಷಗಳು ಅಂತೇಳಿ ನಮಸ್ಕಾರ ಮಾಡಬೇಕು ನಾನು ಅಲ್ಲಿದ್ದೇನೆ ಅಂತ ಮದ್ರೂಪಾಣಿ ಅನ್ವಾಹಂ ಪ್ರತಿನಿತ್ಯ ನನ್ನ ರೂಪಗಳನ್ನು ನೀನು ತಿಳುಕೋ ಅದನ್ನೇನು ಮಾಡ್ಬೇಕು ಹೇಳ್ತಾನೆ ಬಹಳ ಚೆನ್ನಾಗಿದ್ದೆ ಅವರು ಹೇಳ ಭೂತಂ ಪ್ರಣಮೇತ್ ಚೆನ್ನಾಗಿ ಅಂದ್ರೆ ಪ್ರದಕ್ಷಿಣೆ ಬಂದು ನಮಿಸಬೇಕು ಅಂತ ಪ್ರದಕ್ಷಿಣೆ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಅಂತ ಸಮರ್ಪಯಾಮಿ ಎರಡೊಟ್ಟೆ ಹೇಳಲಿಕ್ಕೆ ಇಲ್ಲಿ ಭಾಗವತ ಆದೇಶ ಮಾಡಿ ಸುತ್ತು ನಮಸ್ಕಾರ ಉಂಟು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ಮತ್ತೆ ಸುತ್ತಲೂ ಅದರ ವೈಭವವನ್ನು ಚಿಂತನೆಗೈದು ಮತ್ತೆ ಬಂದು ನಮಸ್ಕಾರ ಮಾಡುವ ಈಗ ನಮಸ್ಕಾರ ಒಂದು ಸುತ್ತಿಗೆ ಎರಡು ಲೆಕ್ಕಾಚಾರ ಸಿಗುತ್ತೆ ಬಂದ ತಕ್ಷಣ ನೋಡಿದ ತಕ್ಷಣ ತೀರ್ಥವನ್ನು ಕಂಡು ನಮಿಸುವುದು ಮತ್ತೊಂದು ಪ್ರದಕ್ಷಿಣೆ ಬಂದು ಎಲ್ಲ ಕಡೆಯಿಂದ ನಮ್ಮ ಪುರಸ್ಥಾತದ ಅಥದ ಪೃಷ್ಠತಸ್ಥೆ ಅಂತ ವಿಶ್ವರೂಪನಿಗೆ ಹೇಳಿದಾಗಿ ಸುತ್ತಮುತ್ತಲು ನೆಲೆಗೊಂಡ ನಿನ್ನ ನಾನಾ ರೂಪಗಳಿಗೆ ನಾನು ನಮಿಸಿದ್ದೇನೆ ಎಲ್ಲೆಡೆಯೂ ನೆಲೆಗೊಂಡ ನೀರು ಅದು ಎನ್ನುವ ನೆಲೆಯಲ್ಲಿ ಹಾಗೆ ಭಗವಂತನನ್ನು ಇದೆಲ್ಲ ಪದಾರ್ಥಗಳನ್ನು ಕಂ ವಾಯುಂ ಅಗ್ರಿಂ ಸಲಿಲಂ ಮಹಿಂಚ ಜ್ಯೋತಿಂಶಿ ಸೂರ್ಯನ ಬೆಳಕಾಗಲಿ ಚಂದ್ರನ ಕಿರಣ ಆಗಲಿ ನಕ್ಷತ್ರಗಳ ತೇಜಸ್ಸಾಗಲಿ ಸುತ್ತಮುತ್ತಲ ಬೀರ್ತದೆ ಅದರಿಂದ ಎಲ್ಲಕ್ಕೂ ಜ್ಯೋತಿಂಶಿ ಸತ್ವಾನಿ ದಿಶಃ ದಿಕ್ಕುಗಳು ಹಾಗೆ ಧ್ರುಮಾದೀನ್ ಮರಮಟ್ಟುಗಳು ಗಿಡಗಳು ಎಲ್ಲೆಡೆ ತುಂಬಿವೆ ನಮಗೆ ಗಾಳಿ ಬೇಕು ಅಂತಕ್ಷಣ ಅದನ್ನು ಕೊಡತಕ್ಕಂತಹ ಮರ ಗಿಡಗಳು ನಮ್ಮ ಪಕ್ಕದಲ್ಲಿ ಇರಲೇಬೇಕು ಸರಿತು ಸಮುದ್ರಾಂಶ ಇವುಗಳಿಗೆಲ್ಲ ಪ್ರದಕ್ಷಿಣೆವನ್ನು ನಮಸ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ ಆಗುವಂಥದ್ದನ್ನು ನಾನು ಅದಕ್ಕೆ ಸರಿತು ಸಮುದ್ರದ ಪಕ್ಕದಲ್ಲಿ ಚಕಾರದಿಂದ ಸಿಗತಕ್ಕ ಸರೋವರ ಬಾವಿಗಳನ್ನು ಗುರುತಿಸಿದೆ ಅದನ್ನು ಹೇಳಿಕೊಟ್ಟೆ ಹೇಗಿರುತ್ತದೆ ಅಂತ ಸರಿ ಸಮುದ್ರಾಂಶ ಇದರಲ್ಲಿ ಪುಷ್ಕರಣಿ ಅಂತ ಕರೆಯುವುದು ಪುಷ್ಕರ ಇದ್ದಲ್ಲಿ ಅಂದ್ರೆ ಎಲ್ಲಿ ಕಮಲಗಳು ತಾವರೆಗಳೆಲ್ಲ ಅರಳಿರ್ತಾವದು ಪುಷ್ಕರಗಳು ನಿಜವಾಗಿ ಪುಷ್ಕರಣಿ ಅಂತ ಹೇಳೋದು ಅದಕ್ಕೆ ನಾವಿವತ್ತು ಕಂಡ ನೀರಿನ ತುಂಡಿಗೆ ಎಲ್ಲ ಪುಷ್ಕರಣಿ ಅಂತೇವೆ ಹಾ ಅಲ್ಲ ಅದಲ್ಲ ಅದು ಸರೋವರ ತಟಾಕ ಒಂದೆಡೆ ಮಾತ್ರ ಇಳಿಲಿಕ್ಕೆ ಇದ್ರೆಲ್ಲ ತಟಾಕ ನಾಲ್ಕು ಅಡೆ ಇಳಲಿಕ್ಕೆ ಬಿದ್ದ ಸರೋವರ ಎಲ್ಲ ಹೀಗೆಲ್ಲ ಅನೇಕ ಅರ್ಥಗಳ ಅದನ್ನು ಗುರುತಿಸ್ತಾರೆ ಒಟ್ಟಾರೆ ಎಲ್ಲದಕ್ಕೂ ಸುತ್ತ ಬರಲಿಕ್ಕೆ ಆಗ್ತದೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಬೇಕು ಅನ್ನೋ ನೆಲೆಯಲ್ಲಿ ಉಲ್ಲೇಖ ಮಾಡ್ತಾರೆ ಯಾಕೆ ನಮಸ್ಕಾರಕ್ಕಷ್ಟು ಬೆಲೆ ಇದೆ ನಮಸ್ಕಾರ ಸ್ಮೃತೋ ಯಜ್ಞ ಸರ್ವಯಜ್ಞೇಶು ಚೋತ್ತಮ ನಮಸ್ಕಾರೇಣ ಚೈಕೇಯನ ನರಹ ಪೂತಃ ಹರಿಂ ರಜೇತ್ ಅನ್ನುವುದಾಗಿ ನರಸಿಂಹ ಪುರಾಣದ ಮಾತದು ನಮನದಲ್ಲಿ ಎಷ್ಟು ಬೆಲೆ ಇದೆ ನಾನು ನಮನದ ಬಗ್ಗೆ ಅನೇಕ ಆಯಾಮಗಳಲ್ಲಿ ಚಿಂತನೆಯನ್ನು ಕೊಟ್ಟಿದೆ ಪ್ರಣಾಮ ಮುದ್ರೆ ಅಂತಲೇ ನಮಸ್ಕಾರ ಅಂತೇಳಿ ನಮನಃ ಅಂತೇಳಿ ಸಮೀಕ್ಷದಲ್ಲಿ ಮುದ್ರೆಯ ಬಗ್ಗೆ ಮಾತಾಡುವಾಗ ನಮಸ್ಕಾರ ಮುದ್ರೆಗೆ ವಂದನೆ ಮುದ್ರೆಗೆ ಅದು ಅತ್ಯಂತ ಎತ್ತರದ ಮುದ್ರೆ ಅಂತ ಹೇಳಿಕೊಂಡು ಭಗವಂತನನ್ನು ಅತ್ಯಂತ ಬೇಗನೆ ಓಲೈಸಿಕೊಳ್ಳತಕ್ಕಂತಹ ಮುದ್ರೆ ಯಾವುದು ಕೇಳಿದರೆ ವಂದನಾ ಮುದ್ರೆ ನಮಸ್ಕರಿಸುವ ಮುದ್ರೆ ಅದು ಸರ್ವದೈವ ಪ್ರಸಾದಿನಿ ಅಂತ ಹಾಗಾಗಿ ನಮಸ್ಕಾರ ನಮಸ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದೊಂದು ಯಜ್ಞ ಅಂತ ಹೇಳುತ್ತದೆ ಪುರಾಣ ಹೇಳುವಾಗ ಭಗವಂತನ ಆರಾಧ ಯಜ್ಞ ದೈವ ಪೂಜಾಯಾಮ ಅಂತ ಅದು ಎಲ್ಲ ಯಜ್ಞಕ್ಕಿಂತ ಉತ್ತಮವಾದದ್ದು ಎಲ್ಲ ಯಜ್ಞದಲ್ಲಿ ಬರಲೇಬೇಕಾತು ನೀವು ಯಾರನ್ನಾದರೂ ಗುರುತಿಸಿದ್ರು ನಮ್ಮ ಶಬ್ದ ಬೇಕೆ ನಮ್ಮನ್ನು ಅದಕ್ಕೆ ಅವರಿಗೆ ತ್ಯಾಗ ಮಾಡಲೇಬೇಕು ನಾವು ಒಪ್ಪಿಸಲೇಬೇಕು ಅಂತಾರೆ ಭಕ್ತಿಯ ಮುಖಗಳಲ್ಲಿ ಅದು ಒಂದು ಮುಖ್ಯವಾದದ್ದು ಶ್ರವಣದ ಕೀರ್ತನದ ಬಳಿಕ ಸ್ಮರಣೆಯ ಜತೆಯಲ್ಲಿ ಭಗವದ್ರೂಪಗಳ ಸೇವೆ ಮಾಡಬೇಕು ಸೇವೆ ಮಾಡ್ತಾ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯ ಆನಂತರನ್ನು ಮೆಚ್ಚಿಸಲಿಕ್ಕೆ ಅರ್ಚಿಸಬೇಕು ಅನೇಕ ನಾಮರೂಪಗಳಿಂದ ಚಿಂತನೆ ಕೈಯಬೇಕು ಕೊನೆಗೆ ವಂದಿಸಬೇಕು ನಾನಾ ರೂಪಗಳನ್ನು ಕಂಡಾಗ ನಮಿಸಬೇಕು ವಂದ ತುತಿಸಿ ನಮಿಸುವುದು ಮುಖ್ಯವಾದ ಸಂಗತಿ ಪ್ರದಕ್ಷಿಣೆ ಬಂದು ಸುತ್ತಮುತ್ತಲೂ ಅವನ ವೈಭವವನ್ನು ಗುರುತಿಸಿ ತಲೆ ಬಾಗಿಸುವುದು ಇದೊಂದು ದೊಡ್ಡ ಯಜ್ಞ ಸರ್ವಯಜ್ಞದಲ್ಲಿ ಶ್ರೇಷ್ಠವಾದ ಯಜ್ಞ ಆದರೆ ನಮಸ್ಕಾರ ಒಂದರಿಂದಲೇ ಅಥವಾ ಒಂದು ನಮಸ್ಕಾರದಿಂದಲೇ ಮನುಷ್ಯ ಪವಿತ್ರ ಆತ್ಮನಾಗ್ತಾನೆ ಮಹಾಭಾರತದ ಭೀಷ್ಮರಗೆರೆಯಲ್ಲಿ ಏಕೋಪಿ ಕೃಷ್ಣಸ ಕೃತ ಪ್ರಣಾಮ ದಶಾಶ್ವಮೇಧಾವ ಬೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಹೇಳುತ್ತಾರೆ ಹೇಳ್ತಾರೆ ಅಂದ್ರೆ ರಾಜರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಅವರು ನಮ್ಮ ಕೃಷ್ಣನಿಗೆ ಅಂತ ಕೃಷ್ಣನನ್ನೇ ಎತ್ತಿಕೊಳ್ಳುತ್ತಾರವರು ಎಲ್ಲೆಡೆ ಕಾಣಬೇಕಾದ ಕೃಷ್ಣ ಹೇಳಿದ್ದೇನಿಲ್ಲಿ ಉದ್ದವನ್ ಹೇಳುವಾಗ ಮದ್ರೂಪಾಣಿ ಎಂದು ನನ್ನ ರೂಪಗಳೇ ಅಂತಾನೆ ಅವರೆಲ್ಲ ನೀನು ಏನನ್ನೇ ನೋಡು ನೃದೇವ ಪಿತೃ ಭೂತಾನಿ ಹೇಳಿಕೊಂಡದ್ದವ ಪ್ರಧಾನವಾಗಿ ನಿನ್ನ ಪಂಚಯಜ್ಞವನ್ನು ಗುರುತಿಸ್ತೀಯ ಅದರಲ್ಲಿ ನಾನೇ ಇರುವುದಂತ ದೇವರು ದೇವತೆಗಳಾಗಿ ನೋಡು ಪಿತೃಗಳಾಗಿ ನೋಡು ಯಾವ ನೆಲೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಗುರುತಿಸು ಮನುಷ್ಯನ ಅತಿಥಿಯಲ್ಲಿ ನೋಡು ಅಥವಾ ನಿನ್ನ ಗುರುಗಳು ಅಧ್ಯಾಪಕರು ಯಾರಲ್ಲಿ ಆಗಿ ನಾನೇ ಕಾಣುವುದು ಅಂದ ಆದ್ದರಿಂದ ಭೀಷ್ಮ ಹೇಳ್ತಾರೆ ಕೃಷ್ಣಸ್ಯ ಪ್ರಣಾಮ ಯಾವ ಮಾಧ್ಯಮದಲ್ಲಿ ಆದರೂ ಕೃಷ್ಣ ರೂಪಕ್ಕೆ ನೀನು ಮಾಡಿದ ಅಂದ್ರೆ ಒಂದೇ ರೂಪಾಯ್ತಲ್ಲ ಕೇಳಬೇಡಿ ಅದು ಅವಾಂತರ ರೂಪದಿಂದ ಕೇಳಿದ್ದು ಪಿತೃಕೃಷ್ಣ ದೇವಕೃಷ್ಣ ನರಕೃಷ್ಣ ಹಾಗೆ ಮಾಡುವ ಗುರುಕೃಷ್ಣ ಒಂದೊಂದು ವಸ್ತುಗಳಲ್ಲಿ ಕಾಣತಕ್ಕಂಥ ಕೃಷ್ಣ ನೀವು ಗ್ರೀಂ ಹಿಂಚ ಹೇಳಿದ ಹಾಗೆ ಆಕಾಶ ಕೃಷ್ಣ ಗಾಳಿ ಕೃಷ್ಣ ಹಾಗೆ ಮಾಡುವ ಅದರ ರೂಪ ವಿಶೇಷಗಳು ಸಿಕ್ಕಿದಾವು ರಥ ಭಗವಂತ ಅಶ್ವಾರೋಹಿ ಆಗಲಿಲ್ವ ರಥದಲ್ಲಿ ಬೇರೆ ಬೇರೆ ರಥಕ್ಕೆ ಬಂದಾಗ ಕುದುರೆ ರಥ ಆನೆ ರಥ ಬಂದಾಗ ಗಜಾರೋಹಿಯಾಗಿದ್ದಾನೆ ಗಜ ಭಗವಂತನ ಗಜಾರೋಹ ಗಜವನ್ನೇರಿದ ರೂಪ ವಿಶೇಷ ಹಾಗೆ ಗರುಡನನ್ನು ಹತ್ತಿದ ರೂಪವಿಶೇಷ ಕೂತ್ಕೊಳ್ಳುವ ಭಂಗಿಯಲ್ಲ ಬೇರೆ ಆನೆ ಮೇಲೆ ಹಾಗೆ ಗರುಡ ಮೇಲೆ ಕೂತ್ಕೊಳ್ಳುವುದಲ್ಲ ಹಾವಿನ ಮೇಲೆ ಕೂತ್ಕೊಳ್ಳುವುದಲ್ಲ ಹಾಗಾಗಿ ಶೇಷವಾಹನ ಆಗುವಾಗ ಅವನ ರೂಪ ವಿಶೇಷ ಇರುತ್ತೆ ರಥದಲ್ಲಿ ಬಂದಾಗ ಗೌಜಿ ಬೇರೆ ಇರುತ್ತೆ ಮಂಟಪದಲ್ಲಿ ಹೀಗೆ ಪ್ರತ್ಯೇಕವಾದ ಭಗವಂತನ ರೂಪ ಎಲ್ಲೆಡೆಯೂ ಕಾಣುವ ಕೃಷ್ಣನನ್ನೇ ನಮಿಸಬೇಕು ಅಂತ ಭೀಷ್ಮರಾಶೆ ಕೋಪಿ ಕೃಷ್ಣಸ್ ಕೃತ ಪ್ರಣಾಮ ದಶಾಶ್ವಮೇಧಾವೃತೇನ ಏನ ತುಲ್ಯ ಅಂತಾರೆ ರಾಜರಿಗೆ ಸಂಬಂಧಪಟ್ಟು ಮಾತಾಡಿದ್ದು ಕೇಳಿ ನಾನು ರಾಜರು ಒಂದು ಅಶ್ವಮೇಧ ಯಾಗ ಮಾಡುವುದು ದೊಡ್ಡ ಸಂಗತಿ ಎಲ್ಲರನ್ನು ಸೋಲಿಸಿ ಬರಬೇಕು ಬದುಕಿ ಬರಬೇಕು ಅವರು ಅಶ್ವಮೇಧ ಯಾಗ ಆಗಲಿಕ್ಕೇನೆ ಒಂದು ವರ್ಷ ಆಗ್ತದೆ ಹೆಚ್ಚಾಗಿ ಇವನನ್ನೇ ಹೋರಾಟ ನಂತರದಲ್ಲಿ ಮಹಾಭಾರತದ ಹೋರಾಟದ ನಂತರದಲ್ಲಿ ಧರ್ಮರಾಜನನ್ನು ಪ್ರಾಯಶ್ಚಿತ್ತಕ್ಕಾಗಿ ಏನೊ ನೆಲೆಯಲ್ಲಿ ಅಶ್ವಮೇಧೆಯಾಗ ಮಾಡು ಅಂತ ಹೇಳಿ ಯಾಜಯಿತ್ವ ಅಶ್ವಮೇಧೈ ಇಸ್ತಂ ತ್ರಿವಿಹಿ ಉತ್ತಮ ಕಲ್ಪಕೈಹಿ ಅಂದ್ರು ಉತ್ತಮ ಮಟ್ಟಿನಲ್ಲಿ ಮಾಡಿಸಿದ್ರದನ್ನು ಮತ್ತೆ ಜನರಿಂದ ಟ್ಯಾಕ್ಸ್ ಹಾಕಿ ಅಲ್ಲ ಬೇರೆ ಕಡೆಯಿಂದ ಸಂಪತ್ತನ್ನು ತಂದು ಎಷ್ಟು ಮಾಡಿಸಿದ್ರು ಮೂರು ಅಶ್ವಮೇಧೆಯಾಗ ಮಾಡಿದ ಧರ್ಮರಾಜ ಅದು ಒಂದೊಂದು ಮಾಡಿಸುವಾಗ ಐದೈದು ವರ್ಷಕ್ಕಾಗಿದೆ ಅನುಕೂಲ ಯಾಜೇ ಇತ್ತೋ ಅಶ್ವಮೇಧೈಹಿ ತಂ ತ್ರಿವಿಹಿ ಮೂರು ಅಶ್ವಮೇಧ ಯಾಗಗಳಿಂದ ಅವನನ್ನು ಖುಷಿಪಡಿಸಿದ್ರು ಅದು ಉತ್ತಮ ಮಟ್ಟದಲ್ಲಿ ಅಂತ ಧರ್ಮರಾಜ ತನ್ನ ಆಡಳಿತ ಬಂದ ಬಳಿಕ ಧೃತರಾಶ್ರನನ್ನು ಇಟ್ಟುಕೊಂಡೇ ಅಶ್ವಮೇಧಿಕ ಪರ್ವ ಅಂತಲೇ ಇದೆ ಅದಕ್ಕೆ ಅಶ್ವಮೇಧ ಯಾಗ ಮಾಡಿದ ಅಂತ ಹದಿನೈದು ವರ್ಷ ಆಯಿತು ಒಂದೊಂದು ಐದೈದು ವರ್ಷದ್ದು ಪಂಚವಾರ್ಷಿಕವಾದದ್ದು ಹಾಗಾಗಿ ಒಂದೊಂದು ಸರ್ತಿ ಮಾಡೋ ಒಂದೊಂದು ವರ್ಷ ಬೇಕಾಗುತ್ತೆ ಅಂತಹ ದಾನದಕ್ಷಿಣೆಗಳು ಸುಮಾರು ಮುನ್ನೂರರಷ್ಟು ಪ್ರಾಣಿಗಳ ಬಲಿವಿಧಾಯಕ ಯಜ್ಞಗಳೆಲ್ಲ ಇವೆ ಆದ್ದರಿಂದ ಭೀಷ್ಮರು ಹೇಳುತ್ತಾರೆ ಒಂದು ಕೃಷ್ಣನಿಗೆ ಮಾಡಿದ ನಮಸ್ಕಾರ ಪ್ರಣಾಮ ಪ್ರಕರ್ಷವಾದ ನಮನ ಭಕ್ತಿಪೂರ್ವಕವಾದ ಭಗವಂತನಿಗೆ ನಾವು ಬಗ್ಗಿದ್ದು ಅದು ಹತ್ತಾರು ಯಾಗ ಮಾಡಿದ್ದಷ್ಟು ಪುಣ್ಯವನ್ನು ಕೊಡುತ್ತೆ ಎಂದು ದಶಾಶ್ವಮೇಧಾವ ಬೃತೇನ ತುಲ್ಯ ಅಶ್ವಮೇಧೆಯಾಗ ಮಾಡಿ ಅವು ಮಾಡಿದ ಫಲಕ್ಕೆ ಮತ್ತೆ ಹೇಳ್ತಾರೆ ಅದು ಲೆಕ್ಕಾಚಾರ ನಮ್ಮ ಲೋಕದ್ದು ಕೊಟ್ಟದ್ದು ನಮ್ಮ ಹಣೆ ಬರಹದಲ್ಲಿ ಅಂದ್ರೆ ಯೋಗ್ಯತೆಯಂತೆ ಭೀಷ್ಮರು ರಾಜರ ಬಗ್ಗೆ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ ಹತ್ತಾರು ಅಶ್ವಮೇಧ ಯಾಗ ಮಾಡಿದವನು ಏನೊಂದು ದೊಡ್ಡ ಪುಣ್ಯದ ಮೂಟೆಯನ್ನು ಹೊತ್ಕೊಳ್ತಾನೆ ಆದರೂ ಅವನು ಸಂಸಾರಕ್ಕೆ ಮತ್ತೆ ಬರಬಹುದು ಬರ್ತಾನೆ ಬರುವಷ್ಟೇ ಇರ್ತದೆ ದೊಡ್ಡ ಮಟ್ಟಿನದ್ದಲ್ಲ ಅದು ಎಷ್ಟು ಪುಣ್ಯ ಆದರೂ ಅಷ್ಟೇ ಆಯಿತು ದಶಾಶ್ವಮೇಧಿ ಪುನರೇತಿ ಜನ್ಮ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ಮಿಷಂತಿ ಇಂತ ಮತ್ತೆ ಈ ನೆಲವನ್ನು ಮುಟ್ಲಿಕ್ಕಿದೆ ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ ಕೃಷ್ಣನನ್ನು ಯಾರು ನಮಿಸಿದ್ದಾನೆ ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ ಎಂದು ಭೀಷ್ಮರು ಕೊಟ್ಟ ಮಹಾಭಾರತ ಇವತ್ತು ಉಲ್ಲೇಖ ಮಾಡಿದ ಸಿಗತಕ್ಕ ಪ್ರಮಾಣ ಉಂಟು ಪ್ರಮಾಣ ಅಂತ ಕೇಳಬೇಡಿ ಯಾವಾಗ ಇವತ್ತು ದೊರೆಯುವ ಪ್ರಮಾಣ ನಮಗೆ ಪ್ರಮಾಣ ಎಲ್ಲಿದೆ ಅಂತ ಕೇಳುವುದಕ್ಕಿಂತಲೂ ಪ್ರಮೇಯ ಹೇಗಿದೆ ಅದನ್ನು ಯಾಕೆ ನಡೆಸುವುದಿಲ್ಲ ನಾವು ಅನ್ನುವುದು ಬೇಕು ನಮಗೆ ನೀವು ಯಾಕೆ ಕೃಷ್ಣನಿಗೆ ನಮಸ್ಕಾರ ಮಾಡುವುದಿಲ್ಲ ಕೃಷ್ಣನನ್ನೇ ಯಾಕೆ ಎಲ್ಲೆಡೆ ಇಲ್ಲ ಅದಕ್ಕೆ ಹೇಳಿದ್ದು ಪ್ರಣಮೇ ಪ್ರಣಮೇದನನ್ಯಂ ಅಂತ ಅನ್ಯನನ್ನು ಗುರುತಿಸದೆ ಅನ್ಯಾಧಿಪತಿ ಇಲ್ಲದೆ ಕೇವಲ ಅನನ್ಯವಾದ ಎಲ್ಲವೂ ಭಗವದ್ ಅಧೀನವಾದ ಸಂಗತಿ ಇದು ಆದ್ದರಿಂದ ಎಲ್ಲವೂ ಭಗವಂತನನ್ನೇ ಗುರುತಿಸಬೇಕಾತು ಸರ್ವದೇವ ನಮಸ್ಕಾರ ಕೇಶವಮಂ ಪ್ರತಿಗಚ್ಚತೆಯಿಂದಿರುವಾಗ ದೇವರಿಗೆ ಯಾಕೆ ಡೈರೆಕ್ಟ್ ಸಮರ್ಪಣೆ ಮಾಡುವುದಿಲ್ಲ ನೀವು ಬಲಾತ್ಕಾರದಿಂದ ಭಗವಂತ ನೀವು ಮಾಡಿದ ನಮಸ್ಕಾರ ತನ್ನಡೆಗೆ ಅವರು ಕಳುಹಿಸಿಕೊಟ್ಟಾಗ ಸ್ವೀಕರಿಸುವಂತೆ ಯಾಕೆ ಆಗಬೇಕು ನಾನೇ ಯಾಕೆ ಸಮರ್ಪಿಸಬಾರದು ನಮಗ್ಯಾಕೆ ಅನುಸಂಧಾನ ಎತ್ತರ ಬುದ್ಧಿ ಇರಬಾರದು ಅದರಲ್ಲಿ ಗೌಜಿ ಈಗ ಒಬ್ಬ ನಾನಿಗೆ ಹೇಳಿದೆ ಪಿತೃಭೂತಗಳ ಯಜ್ಞವನ್ನು ಮಾಡುವಾಗ ಮದ್ರೂಪಾಣಿ ಹಂತ ಹೌದು ನಾವೆಲ್ಲರನ್ನು ವಿಶ್ ಮಾಡ್ತಾ ಇದ್ದೇವೆ ಅತಿಥಿ ಬಂದಾಗಲೂ ಮಿತ್ರ ಸಿಕ್ಕಿದಾಗಲೂ ತಂದೆ ತಾಯಿಗಳಾದರೂ ಗುರುಗಳಾದರೂ ಇವರನ್ನೆಲ್ಲ ನಾವು ಹಾಯ್ ಹೇಳುವುದುಂಟು ಹಾಯ್ ಅಂದ್ರೆ ಒಂದು ಕೈ ಮೇಲೆ ಮಾಡಿ ಕೆಲವೊಮ್ಮೆ ಬಲ ಕೈ ಕೆಲವೊಮ್ಮೆ ಎಡಕೈ ಕೈಯಲ್ಲಿ ಛತ್ರಿ ಇದ್ರೆ ಎಡಕೈ ಆಗ್ತದೆ ಅಂತ ಏನಾದರೂ ಒಂದು ಕೈ ಎತ್ತಿ ನಾವು ಅವರಿಗೆ ಅದನ್ನು ಸೆಲ್ಯೂಟ್ ಅಂತ ಕರೀತಾರೆ ಗುರುತಿಸಿದ್ದೇವೆ ನಾವು ಗೌರವಿಸಿದ್ದೇವೆ ಒಟ್ಟು ಗೌರವ ಕೊಡುವ ಕ್ರಮ ಅಲ್ಲ ತಾನೇ ನಮಸ್ಕಾರ ಅಂದ್ರೆ ಸ್ವಾಭದಿಕ ಉತ್ಕೃಷ್ಟತ್ವ ಪರಿಜ್ಞಾನ ರೂಪವಾದದ್ದೆಲ್ಲ ಹೇಳುವಂತಹ ನಮೂನೆ ನಮ್ಮ ನಮ್ಮ ನಾಮ ಕಿಂ ಅಂತ ಹೇಳುವಾಗ ನಮಸ್ಕಾರ ಅಂದ್ರೆ ಏನು ನಮಸ್ಕ್ರಿಯಾ ನಮನದ ಕ್ರಿಯೆಯಲ್ಲಿ ಆಗುವ ವ್ಯಾಪಾರ ವಿಶೇಷ ಏನು ಅಂದ್ರೆ ಏನು ಕೇಳಿದ್ರೆ ನಮ್ಮಲ್ಲಿ ಹೊರಗಿನಿಂದ ತಲೆ ಬಗ್ತದೆ ಕೈ ಮುಗಿತದೆ ಇದನ್ನೆಲ್ಲ ನೀವು ಹೇಳಬಹುದು ಆದರೆ ಭಾವವಿಶೇಷ ಏನು ನನಗಿಂತವನು ದೊಡ್ಡವನು ಎನ್ನುವುದು ತಲೆಯಲ್ಲಿ ಜಾಗೃತವಾಗ್ತದೆ ಆದಾಗ ಏನೋ ಒಂದು ಕ್ರಿಯೆ ಆಕ್ಷನ್ ಹೊರಗಿಂದ ಕಾಣ್ತದೆ ಅದೇನು ಕೇಳಿದರೆ ಎರಡು ಕೈ ಒಟ್ಟಾಗ್ತದೆ ಅಥವಾ ಅವನ ಇವನ ತಲೆ ಅವನ ಕಾಲನ್ನು ಮುಟ್ತದೆ ಅಥವಾ ಶಿರಸ್ಸು ಬಗ್ತದೆ ಸೊಂಟ ಬಗ್ತದೆ ಏನಾದರೂ ಒಂದು ಮಂಡಿ ಊರುತ್ತಾನೆ ಏನಾದರೂ ಒಂದು ಒಳಗೆ ಬಂದ ಭಾವ ಒಂದೇ ನನಗಿಂತ ಇವನು ದೊಡ್ಡವನು ನನಗಿಂತೇನು ಎಲ್ಲರಿಗಿಂತಲೂ ಇವನು ದೊಡ್ಡವನು ಎನ್ನುವಾಗ ದೇವರಿಗೆ ಬರ್ತದೆ ಸರ್ವಾಧಿಕನಾಗಿ ಓ ಅಂದ್ರೆ ಅದು ಅಲ್ಲ ಅಧಿಕ ಉಚ್ಚ ಅಂತ ಆ ಮತ್ತೆ ಊ ಮತ್ತೆ ಓಂ ಎನ್ನುದು ಅಧಿಕ ಉಚ್ಚನಾಗಿಯೇ ಯಾವತ್ತು ಎಲ್ಲರಿಗೂ ತಿಳಿಯಬೇಕಾದವನು ಎಲ್ಲರಿಗಿಂತ ಸರ್ವೋತ್ತಮನು ಪುರುಷೋತ್ತಮನು ಎನ್ನುವುದಾಗಿಯೇ ಭಗವಂತನನ್ನು ಕಲ್ಪಿಸಬೇಕು ಅನುಸಂಧಾನ ಕೈಯಬೇಕು ಹಾಗಾಗಿ ಭಗವಂತ ನೋಡುವಾಗ ಓ ಅನಿಸ್ಬೇಕು ನಮಗೆ ಓ ಅಂದ್ರೆ ಭಾರೀ ಎತ್ತರದವನು ಎಲ್ಲರಿಗಿಂದ ಎತ್ತರದವನು ಇಡೀ ಬ್ರಹ್ಮಾಂಡವನ್ನು ನೋಡಿಕೊಳ್ಳತಕ್ಕಂಥ ಚತುರ್ಮುಖನಿಗೂ ಅಪ್ಪನಾಗಿದ್ದಾನೆ ಅಂತಹ ಕೋಟಿಗಟ್ಟಲೆ ಅನಂತಗಟ್ಟಲೆ ಚತುರ್ಮುಖರ ಅಪ್ಪನು ಬ್ರಹ್ಮಾಂಡದ ಅರಸನಿವನು ಅಂತ ಎನ್ನುವ ನಿಬ್ಬೆರಗಾಗಿ ಅವನಿಗೆ ತಲೆವಾಗಬೇಕು ಕೈ ಮುಗಿಬೇಕು ಒಟ್ಟಾರೆ ಒಳಗೆ ಬಂದ ಭಾವವನ್ನು ಗುರುತಿಸುವ ಒಂದು ಕೈ ಆದರೆ ಸರಿಯಲ್ಲ ಅದಕ್ಕೆ ಕೈ ಎತ್ತಿ ಬಿಡುತ್ತೇನೆ ಕೇಳಿದ್ರೆ ಒಂದು ಕೈ ಎತ್ತಿದ್ರೆ ವಿಷ್ಣು ಸ್ಮೃತಿ ಹೇಳ್ತದೆ ವಿಷ್ಣು ಸ್ಮೃತಿ ಸ್ಮೃತಿ ಗ್ರಂಥ ಹೇಳ್ತದೆ ಜನ್ಮ ಪ್ರಭೃದಿಯತ್ಕಿಂಚಿದ ಉಮಾನ್ಮಯಿ ಧರ್ಮ ಮಾಚರೇತ್ ಸರ್ವಂ ತನ್ನ ನಿಷ್ಫಲಂ ಯಾತಿ ಏಕ ಹಸ್ತ ಒಂದು ಕೈಯಿಂದ ಮಾಡಿದ ನಮಸ್ಕಾರದಿಂದ ಏನಾಗ್ತದೆ ಕೇಳಿದ್ರೆ ಗಂಟು ಪೂರ ರಟ್ಟಿ ಹೋಗ್ತದೆ ಅಂತೆ ಎಂತ ಗಂಟು ಅಂದ್ರೆ ಇಷ್ಟರವರೆಗೆ ಏನೆಲ್ಲ ನೀನು ಮಾಡಿದ್ದೆ ಒಳ್ಳೆ ಕೆಲಸ ಈ ಜನ್ಮದಲ್ಲಿ ಏನೆಲ್ಲ ಮಾಡಿಕೊಂಡದ್ದುಂಟು ಪುಣ್ಯ ರಾಶಿ ಅದೆಲ್ಲ ಕರಡಿ ಹೋಗ್ತದೆ ಹಾಳ ಆಗಿ ಹೋಗ್ತದೆ ಜನ್ಮ ಪ್ರಭೃತಿ ಎತ್ಕಿಂಚಿತ್ ಎಷ್ಟು ಸಣ್ಣ ಮಟ್ಟಿದ್ದಿರಲಿ ಎಂತದೇ ಇರಲಿ ಪುಮಾನ್ವೈ ಧರ್ಮಮಾಚರೆಯ್ ಏನಾದರೂ ಪುಣ್ಯಕರ್ಮ ಮಾಡಿದ್ರೆ ಪುಣ್ಯ ಸಂಪಾದನೆ ಆಗಿದ್ದರೆ ಸರ್ವಂ ತನ್ನ ನಿಷ್ಫಲಮ್ಯಾತಿ ಅದೇನು ಕೆಲಸ ಮಾಡುವುದಿಲ್ಲ ಅಂತ ಈ ಮಾಡಿದ ಅಪಚಾರದಿಂದ ಇಷ್ಟು ದೊಡ್ಡ ದೊಡ್ಡ ಪ್ರಮೇಯ ಅಂದ್ರೆ ಒಂದು ಕ್ರಿಯೆಯನ್ನು ಗುರುತಿಸುವಲ್ಲಿ ನಮಗೆ ಹೇಳಬೇಕಾದ ತಂತ್ರ ವಿಶೇಷ ಈ ದೇಹ ಎನ್ನುವುದೊಂದು ಯಂತ್ರವಾದಾಗ ಅದನ್ನು ಯಾವ ನೆನೆಯಲ್ಲಿ ದುಡಿಸಿಕೊಳ್ಳಬೇಕು ಎನ್ನುವುದು ಹೇಳ ಹೊರಟ ಪ್ರಯೋಗ ಪದ್ಧತಿಗಳು ಪ್ರಯೋಗಕಾಂಡಗಳೆಲ್ಲ ತಂತ್ರ ಆಗ್ತದೆ ಏನು ಮಾಡಿದ್ರೂ ಒಂದೇ ಆಗುವುದಿಲ್ಲ ಹಾಗಾಗಿ ನಾವಿವತ್ತು ಕೈಯಲ್ಲಿ ಅದನ್ನೆಲ್ಲ ಮುದ್ರಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ ಒಬ್ಬನ ಎದುರು ನಿಂತು ನಾವು ಕೈ ಚಾಚಿ ನಾಲ್ಕು ಬೆರಳನ್ನು ಕೆಳಮಟ್ಟಿಗೆ ಅಂಗೈ ಮೇಲೆ ಮಾಡಿ ಅಲ್ಲ ಅಂಗೈ ಕೆಳಗೆ ಮಾಡಿ ನಾಲ್ಕು ಬೆರಳನ್ನು ಒಳಮುಖಕ್ಕೆ ಬಗ್ಗಿಸಿದರೆ ಅವನನ್ನು ಬಾ ಹೇಳಿದಾಗ ಆಗ್ತದೆ ಅದೇ ನಾವು ಅಂಗಯನ್ನು ಹಾಗೆ ಕೆಳಮುಖವಾಗಿ ಕೆಳಮುಖವಾಗಿಟ್ಟಿಸಿಕೊಂಡು ನಾಲ್ಕು ಬೆರಳನ್ನು ಹೊರಗೆ ದೂಡಿದರೆ ಬಗ್ಗಿಸಿದ್ದಲ್ಲ ಬಗ್ಗಿಸದೆ ಹೊರಗೆ ದೂಡಲಿಕ್ಕೆ ಆಗುದಿಲ್ಲಲ್ಲ ಹೊರಗೆ ದೂಡಿದಾಗಿ ಮಾಡಿದರೆ ಆಕ್ಷನ್ ಅದವನನ್ನು ಹೋಗು ಆಗ್ತದೆ ಬಾಯಲ್ಲಿ ಹೇಳಬೇಕಾಗಿಲ್ಲ ಕಣ್ಣು ನೋಡಬೇಕಾಗಿಲ್ಲ ದೂರದಲ್ಲಿದ್ದವನನ್ನೇ ಅಲ್ಲಿಗೆ ಸಂಜೆ ಮಾಡಿಕೊಂಡು ಕೈಯಲ್ಲಿ ಮೆಲ್ಲಕ್ಕೆ ಬೆರಳನ್ನು ಒಳಗೆ ಮುಖ ಬಡಿಸಿದ್ರೆ ಬರಬೇಕು 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 ಅರ್ಥ ಅದು ತೆರೆಯದೆ ಒಳಗೆ ಬರುವುದಿಲ್ಲ ಹಾಗೆ ಒಳಗೆ ಹೋಗದೆ ಹೊರಗೋಗುದಿಲ್ಲ ಆದರೆ ಹೋಗುವಾಗ ಮೊದಲಿನಲ್ಲಿಂದ ಹೋಯ್ತು ಅಂತ ಒಂದು ಅರೆ ಗ್ಯಾಪ್ ಕ್ಷಣ ನಾಲ್ಕು ಬೆರಳು ಆಚೆ ದುಡುತ್ತಾ ಆಚೆ ದುಡ್ತಾ ಇದ್ರೆ ಬೆರಳು ದೂರವೇ ಇರ್ತದೆ ಕೆಳಗಿಂದ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದ್ರೆ ಹೋಗು ಹೋಗು ಅರ್ಥ ಮೇಲಿಂದ ಕೆಳಗೆ ಮೊಳಗೆ ಬಗ್ತಾ ಇದ್ರೆ ಬಾ ಬಾ ಅಂತರ್ಥ ಎಷ್ಟು ಸಮಯೆ ನೋಡಿ ಎಷ್ಟು ಸಣ್ಣ ಮಟ್ಟಿನದ್ದು ಅದು ನಾವು ಮಾಡತಕ್ಕಂತಹ ಕ್ರಿಯೆ ಇದು ತಂತ್ರ ಈ ದೇಹದಲ್ಲಿ ಆಗತಕ್ಕ ವ್ಯವಸ್ಥೆ ಅದಕ್ಕೆ ಬೇಕಾದ್ದು ಹೊರಗೆ ಮಂತ್ರ ಅದನ್ನು ಭಗವಂತನು ನಮಃ ಅಂತ ಹೇಳುವ ಮೂಲಕ ಎರಡು ಕೈಗಳನ್ನು ಜೋಡಿಸಿಕೊಂಡು ಹೃದಯದ ನಡುವೆ ಅದಕ್ಕೆಲ್ಲ ಬರೆದಿದ್ದೇನೆ ಅಂತ ಎಲ್ಲಿ ಮುದ್ರೆ ಏನಾಗುತ್ತೆ ಅಂತ ಲಲಾಟದ ಎದುರು ಶಿರಸ್ಸಿನ ಮೇಲೆ ಮೂರ್ಧನ್ಯ ಶೋಂಜಲಿರ್ಮೆ ದೃಢತರಮಿಹತೆ ಬದ್ಧತೆ ಬಂದಭಾಷೇತ್ರೆ ದಾತ್ರೆ ಸುಖಾನಾಮ್ ಅಂತ ಹೇಳಿಕೊಂಡು ತ್ರಿವಿಕ್ರಮಂಡಿತರು ಹೇಳಿದರು ತಲೆಯ ಮೇಲೆ ನಾನು ಒತ್ತುಕೊಂಡು ಕೈಯನ್ನು ಮುಗಿದಿದ್ದೇನೆ ಅಂತ ನಿನಗೆ ಅಂತ ಆನಂದ ಕೊಡುವವನಿಗೆ ಮೋಕ್ಷದಾಯಕನಿಗೆ ಅಂತ ಹಾಗೆ ಹೃದಯ ಮಧ್ಯದಲ್ಲಿ ಜೋಡಿಸಲಿಕ್ಕೆ ಉಂಟು ನಾಭಿಭಕ್ಕದಲ್ಲಿಡ್ಕೊಳ್ಳಿಕೊಂಡು ಹೀಗೆ ಜೋಡಿಸಿದ ಕೈ ಅದು ನಮ್ಮದು ಯಂತ್ರ ಜತೆಯಲ್ಲಿ ನಮನದ ಶಬ್ದ ಅದು ಮಂತ್ರ ಇದು ಒಂದು ದೇಹದ ಯಂತ್ರ ಈ ಯಂತ್ರ ತಂತ್ರ ಮಂತ್ರಗಳ ವ್ಯವಸ್ಥೆಯೇ ಒಂದು ದೊಡ್ಡ ಲಾಭವನ್ನು ಕೊಡುವಂಥದ್ದು ಅದರಿಂದ ಒಂದು ಕೈಯನ್ನು ಎತ್ತಿ ಹಿಡಿದುಕೊಂಡೋ ಅಥವಾ ಹಣೆಯ ಮಧ್ಯಕ್ಕೋ ಇನ್ನೆಲ್ಲಿಯೋ ಯಾವುದೋ ಒಂದು ಮೂಲೆಗೋ ತಾಗಿಸಿಕೊಳ್ಳುವ ಮೂಲಕ ಪಾಶ್ಚಾತ್ಯರೊಂದು ನಮಗೆ ಮಾಡಿಕೊಟ್ಟರು ಅದು ನಿಜವಾಗಿ ಯಾವ ಕಾಲದಲ್ಲಿ ಗೌರವ ಕೊಡುವ ಸಂಖ್ಯೆ ಅಂತ ಅಂದ್ರೆ ನಾವೇ ಮಾಡಿಕೊಂಡದ್ದು ಅದೇನು ಶಾಸ್ತ್ರೀಯ ಅಲ್ಲ ಶಾಸ್ತ್ರ ಹಾಗೆ ಹೇಳಿ ಇಂಥ ಗೌರವಕ್ಕೆ ಹೇಳಿ ನಾನು ಬೆರಳು ಬಗ್ಗಿಸುವಾಗ ಅದು ನನ್ನ ಲೆಕ್ಕಾಚಾರದಲ್ಲಿ ಬಗ್ಗಿಸಿದ್ರೆ ಅಂತ ಅರ್ಥ ತೆರೆದ್ರೆ ಬಾ ಅಂತ ಅರ್ಥ ಅದು ಯಾರು ಮಾಡಿಕೊಳ್ಬೇಕು ಅದು ಹೇಗಾಗತ್ತೆ ಹಾಗಾಗಿ ಯಾವುದೋ ತಂತ್ರಗಳಿಗೆ ಯಾವುದೋ ಚಿಂತನೆಗಳನ್ನು ಕೊಡುವಂತಿಲ್ಲ ಅನ್ನುವ ನೆಲೆಯಲ್ಲಿ ಯತ್ಕಿಂಚಭೂತಂ ಪ್ರಣಮೇತ್ ಪ್ರಕಾರ ಪ್ರಕಾಶವಾಗಿ ಬಹಳ ಚೆನ್ನಾಗಿ ಭಗವಂತನ ನಮನ ಆಗಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣ